एक्सरसाइज नंबर 11.4, फर्स्ट क्वेश्चन, एक्सप्रेस द ट्रिग्नोमेट्री रेशियोज साइन ए, सेकेंड ए एंड टैन ए इन टर्म्स ऑफ कॉट ए. ओके, व्हाट वी हैव टू डू, देर इज साइन ए, देर इज सीकेंट ए, देर इज टैन ए, वी हैव टू कन्वर्ट ऑल ऑफ देम इनटू कॉट ए, करेक्ट. ओके, देन साइन ए मस्ट बी कन्वर्टेड इनटू कॉट ए. साइन इगो कॉट इगो डायरेक्ट लिंक कदनु, ಸೈನಿಗೂ ಕಾಟಿಗೂ ಡೈರೆಕ್ಟ್ ಲಿಂಕ್ ಅದನು ಇಲ್ಲ. ಆಮೇಲೆ ಕಾಟಿಗೂ ಇನ್ನೊಂದಕ್ಕೆ ಯಾವುದಕ್ಕೆ ಲಿಂಕ್ ಅದನು, ಟ್ಯಾನಿಗೆ ಲಿಂಕ್ ಅದ. ಟ್ಯಾನಿಗೂ ಸೈನಿಗೆ ಲಿಂಕ್ ಅದನು, ಏನದ ಲಿಂಕ್, ಸೈನಿಗೆ ಡೈರೆಕ್ಟ್ ಲಿಂಕ್ ಇರಬೇಕು. ಸೈನಿಗೆ ಡಿವೈಡ್ ಬೇಕು ಆಸ ಇಲ್ಲ, ಸೈನಿಗೆ ಡೈರೆಕ್ಟ್ ಲಿಂಕ್ ಇರಬೇಕು. ವೇಟ್ ವೇಟ್, ಕಾಟಿಗೆ ನೀವು ಟ್ಯಾನ್ ಲಿಂಕ್ ಮಾಡಿದ್ರೆ ತಿಳ್ಕೋ, ಎಕ್ಸಾಂಪಲ್ ಕಾಟ್ಗೆ ಟ್ಯಾನ್ ಲಿಂಕ್ ಮಾಡಿದ್ರೆ ತಿಳ್ಕೋ, ನಮಗೆ ಬೇಕಾಗಿದ್ದು ಸೈನ್. ಸೈನಿಗೆ ಕಾಟಿಗೆ ಲಿಂಕ್ ಮಾಡ್ಬೇಕನ್ನು, ಕಾಟ್ ಟ್ಯಾನ್ ತಗೊಂಡು ಸೈನಿಗೆ ಕಾಟಿಗೆ, ಸೈನಿಗೆ ಟ್ಯಾನಿಗೆ ಲಿಂಕ್ ಅದನು ಇಲ್ಲ, ಲಿಂಕ್ ಇಲ್ಲ ಅಂತಂದ್ರೆ ನಾನು ಇದನ್ನು ಯೂಸ್ ಮಾಡಬಾರ್ದು. ಹಾಗಿದ್ರೆ ಕಾಟ್ ಮತ್ತೊಂದೇನು ಲಿಂಕ್ ಅದ ನೋಡಬೇಕು, ಕಾಟ್ ಮತ್ತೊಂದೇನು ಲಿಂಕ್ ಅದ ನೋಡು. ಕೋ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್ ಇಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ ಎ, ಇದು ಫಾರ್ಮುಲಾ ಐತೆ, ನಿನ್ನೆ ದಿವಸ ಬರೆಸಿದ್ದೀನಿ. ಏನು ಫಾರ್ಮುಲಾ ಅದು, ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್. ಸೈನಿಗೂ ಕೋ ಸೆಕೆಂಡಿಗೂ ಲಿಂಕ್ ಅದ, ಡೈರೆಕ್ಟ್ ಲಿಂಕ್ ಅದ, ನೆನಪಿರಲಿ. ಏನದ, ಡೈರೆಕ್ಟ್ ಲಿಂಕ್ ಅದ. ಸೈನ್ ಅಂದರೆ ಒನ್ ಡಿವೈಡ್ ಬೈ ಕೋ ಸೆಕೆಂಡ್, ಡೈರೆಕ್ಟ್ ಲಿಂಕ್ ಅದಲ್ಲ. ಹಂಗಿದ್ರೆ ನಾ ಏನು ಮಾಡೋಣ, ಕಾಟ್ ಇದ್ದಿದ್ದನ್ನು ಕಾಸ್ ಕೋ ಸೆಕೆಂಡ್, ಕೋ ಸೆಕೆಂಡ್ ಕಾಟಿಗೆ ಲಿಂಕ್ ಆಯಿತು, ಆಮೇಲೆ ಇವೆರಡು ಲಿಂಕ್ ಇದ್ದಿದ್ದಕ್ಕೆ ಇದು ಇದು ಲಿಂಕ್ ಆಯಿತು. ಅರ್ಥ ಆಯ್ತಾ, ಸೈನ್ ಫ್ರೆಂಡ್ ಕೋ ಸೆಕೆಂಡ್, ಕೋ ಸೆಕೆಂಡ್ ಫ್ರೆಂಡ್ ಕಾಟ್, ಕಾಟ್ ಇನ್ ಫ್ರೆಂಡ್ ಏನಾಗ್ತಾರೆ, ಸೈನ್ ಆಗ್ಬಿಡ್ತದೆ. ಹಂಗೆ ನಾವು ಹುಡುಕಬೇಕು ಲಿಂಕ್ಗಳು, ಹುಡುಕಬೇಕು ತಿಳಿತಾ. ಓಕೆ, ಹಂಗೆ ಲಿಂಕ್ ಹುಡುಕಬೇಕಂದ್ರೆ ಫಾರ್ಮುಲಾ ನೆನಪಿರಬೇಕು ಮೈಂಡ್ ಒಳಗೆ, ಎಲ್ಲ ಫಾರ್ಮುಲಾ ಮೈಂಡ್ ಒಳಗೆ ನೆನಪಿದ್ರು ಆರಾಮ್ಸೆ ಲಿಂಕ್ ನೆನಪಿಡ್ತದೆ. ಕೋ ಸೆಕೆಂಡ್ ಸೈನ್ ಇಸ್ ಲಿಂಕ್ಡ್ ವಿತ್ ಕೋ ಸೆಕೆಂಡ್, ಕೋ ಸೆಕೆಂಡ್ ಇಸ್ ಲಿಂಕ್ಡ್ ವಿತ್ ಕಾಟ್, ದೇರ್ ಫೋರ್ ಕಾಟ್ ಇಸ್ ಲಿಂಕ್ಡ್ ವಿತ್ ಸೈನ್. ಎ ಸೀನ್ ಫ್ರೆಂಡು, ಸಿ ಬೀನ್ ಫ್ರೆಂಡು, ಬಿ ಏನ್ ಫ್ರೆಂಡ್ ಆಗ್ಬಿಡ್ತಾನೆ. ಅಂಡರ್ಸ್ಟುಡ್? ಓಕೆ, ದೆನ್ ನೋಡು, ವಿ ನೋ ದ್ಯಾಟ್, ನಂಬರ್ ಒನ್ ಸಾಲ್ವ್ ಮಾಡ್ತಾ ಇದ್ದೀನಿ. ವಿ ನೋ ದ್ಯಾಟ್ ಕಾಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಒನ್, ಕರೆಕ್ಟ್. ಕಾಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಒನ್. ದೆನ್ ಮೈನಸ್ ಒನ್ ಈ ಕಡೆ ಕಳಿಸ್ತೀನಿ, ಏನಾಗ್ತದೆ ಇವಾಗ, ಪ್ಲಸ್ ಒನ್, ಒನ್ ಪ್ಲಸ್ ಕಾಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಸ್ಕ್ವಯರ್ ಎ, ಹೌದಾ ಇಲ್ಲ? ಮೈನಸ್ ಒನ್ ಇದ್ದ ಕಡೆ ಬಂದಾಗ ಪ್ಲಸ್ ಒನ್ ಆಯಿತು. ಇದು ಸ್ಕ್ವೇರ್ ತೆಗಿತೀನಿ, ಇದಕ್ಕೆ ಏನಾಗ್ತದೆ, ರೂಟ್ ಆಗ್ತದೆ. ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಎ, ಕರೆಕ್ಟ್. ದಿಸ್ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಉಲ್ಟಾ ಮಾಡ್ತೀನಿ, ಏನು ಸಿಗ್ತದೆ ನನಗೆ, ಒನ್ ಡಿವೈಡೆಡ್ ಬೈ ಕೋ ಸೆಕೆಂಡ್ ಎ ಆಗಿ ಸಿಗ್ತದೆ. ಕೋ ಸೆಕೆಂಡ್ ಏನು ಮಾಡ್ತೀನಿ, ಉಲ್ಟಾ ಮಾಡಿದೆ. ಕೋ ಸೆಕೆಂಡ್ ಉಲ್ಟಾ ಮಾಡಿದ್ರೆ ಸಿಕ್ತು ಒನ್ ಬೈ ಕೋ ಸೆಕೆಂಡ್ ಸಿಕ್ತು, ಹೌದಿಲ್ಲ? ಈಗ ಡಿವೈಡ್ ಬೈ ಏನಿರ್ತದೆ, ಏನು ಇಲ್ಲ ಅಂದ್ರೆ ಇಲ್ಲಿ ಡಿವೈಡ್ ಬೈ ಏನಿರ್ತದೆ, ಒನ್ ಏನು ಇಲ್ಲ ಅಂದ್ರೆ, ಹೌದಿಲ್ಲ? ಇದನ್ನು ಉಲ್ಟಾ ಮಾಡ್ತೀನಿ, ಇದನ್ನು ಉಲ್ಟಾ ಮಾಡ್ತೀನಿ, ಏನಾಗ್ತದೆ ಇದು, ಈಗ ಬರಿಬಾರ್ದಿಂಗಲ್ಲ, ನೀವು ತಿಳ್ಕೊಂಬಿಡ್ಬೇಕು ಸಣ್ಣ ಕೂಸುಗಳೆಲ್ಲ. ಓಕೆ, ಇದು ಬರೀ ಅವಶ್ಯಕತೆ ಇಲ್ಲ. ಇದನ್ನು ರೆಸಿಪ್ರೋಕಲ್ ತಂದಾಗ ಏನಾಗ್ತದೆ, ಒನ್ ಡಿವೈಡ್ ಬೈ ಕೋ ಸೆಕೆಂಡ್ ಆಗ್ತದೆ. ಇದನ್ನು ರೆಸಿಪ್ರೋಕಲ್ ತೋತಿ ನಾವಾಗ ಏನಾಗ್ತದೆ, ಒನ್ ಡಿವೈಡ್ ಬೈ ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ. ದಿಸ್ ಇಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಕೋ ಸೆಕೆಂಡ್, ಒಂದು ಫಾರ್ಮುಲಾ ಬರೆಸಿದ್ದೆ ಫಸ್ಟ್ ಡೇ, ಏನು ಬರೆಸಿದ್ದ, ಹಾಂ ಸೈನ್ ಎ ಬರೆಸಿದ್ದೆ. ಸೈನ್ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ. ಅಂದರೆ ಸೈನ್ ಎ ಈಸ್ ಈಕ್ವಲ್ ಟು ಏನು ಕನ್ವರ್ಟ್ ಮಾಡಿದ್ನು, ಒನ್ ಡಿವೈಡ್ ಬೈ ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೈನ್ ಎ ಬರೀ ಬದಲು, ಈಗ ಇದನ್ನ ಈ ಕಡೆ ಬರ್ಬಿಡ್ತೀಗ, ಸೈನ್ ಎ ಈಸ್ ಈಕ್ವಲ್ ಟು, ಅಂದರೆ ಸೈನ್ ಎ ಇದ್ದಿದ್ದನ್ನ ಕಾಟಿಗೆ ಕನ್ವರ್ಟ್ ಮಾಡಿದ್ವಿ, ಸೈನ್ ಇದ್ದಿದ್ದೇನಾಯಿತು, ಕಾಟ್ ಕನ್ವರ್ಟ್ ಆಯಿತು, ಇದು ಮುಗಿಯಿತು. ಎರಡನೇದಿನ ಸೆಕೆಂಡ್ ಇದ್ದಿದ್ದು ಕಾಟಿಗೆ ಕನ್ವರ್ಟ್ ಮಾಡಬೇಕು, ಸೆಕೆಂಡ್ ಟು ಕಾಟಿಗೂ ಡೈರೆಕ್ಟ್ ಲಿಂಕ್ ಅದೆ ನೋಡು, ಸೆಕೆಂಡಿಗೂ ಕಾಟಿಗೂ ಡೈರೆಕ್ಟ್ ಲಿಂಕ್ ಅದ ಇಲ್ಲ. ಸೆಕೆಂಡು ಎ ಕಾಟ್ ಎ ಡೈರೆಕ್ಟ್ ಲಿಂಕ್ ಇಲ್ಲ, ಬಟ್ ಕಾಟ್ ಎ ಟ್ಯಾನ್ ಎ ಲಿಂಕ್ ಅದ, ಕಾಟ್ ಎ ಟ್ಯಾನ್ ಎ ಲಿಂಕ್ ಅದ, ಆಮೇಲೆ ಸೆಕೆಂಡ್ ಎ ಟ್ಯಾನ್ ಎ ಲಿಂಕ್ ಅದ. ಹೆಂಗೆ ಸೆಕೆಂಡ್ ಎ ಟ್ಯಾನ್ ಲಿಂಕ್ ಅದ ಅಂತಂದ್ರೆ, ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಅದ, ಹೌದಾ? ಅದನ್ನು ಯೂಸ್ ಮಾಡ್ತೀನಿ ನಾನು ನೋಡು. ಸೆಕೆಂಡ್ ಸ್ಕ್ವೇರ್ ಎ ನಂಬರ್ ಟು, ನಂಬರ್ ಟು
secant square a is equal to 1 plus tan square a. Correct? 1 plus tan square a. Secant a is equal to under root of 1 plus tan square a. ಸರ್ ಸೆಕೆಂಡ್ ಇದು ಟ್ಯಾನ್ ಮಾಡಿದ್ರಲ್ಲ ರೀ ನೀವು ನಮ್ಮ ಬೇಕಾಗಿದ್ದೇನು ಕಾಟ್ ಬರ್ತದೆ ತಡಿ ಸೆಕೆಂಡ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಅಂದ್ರೆ ಒನ್ ಡಿವೈಡ್ ಬೈ ಕಾಟ್ ಸ್ಕ್ವೇರ್ ಹೌದಾ ಇಲ್ಲ ಟ್ಯಾನ್ ಅಂದ್ರೆ ಏನು ಒನ್ ಬೈ ಕಾಟ್ ಅಂದ್ರೇನು ಟ್ಯಾನ್ ಅಂದಂಗಿಲ್ಲ ಓಕೆ ಟ್ಯಾನ್ ಅನ್ನ ಹೆಂಗೆ ಬರ್ತೀಯ ಒನ್ ಬೈ ಕಾಟ್ ಸ್ಕ್ವೇರ್ ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಕ್ರಾಸ್ ಮಲ್ಟಿಪ್ಲೈ ಮಾಡು ಕಾಟ್ ಸ್ಕ್ವೇರ್ ಇಂಟು ಒನ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಡಿವೈಡೆಡ್ ಬೈ ಒನ್ ಹೆಂಗೆ ಆಗ್ತದೆ ಎರಡು ಮಲ್ಟಿಪ್ಲೈ ಮಾಡೋಕೆ ಕಾಟ್ ಸ್ಕ್ವೇರ್ ಎ ದಿಸ್ ಈಸ್ ಈಕ್ವಲ್ ಟು ಇದು ಸ್ಕ್ವೇರ್ ಅದ ಮೇಲಿಂದ ರೂಟ್ ಇದು ಹೋಗಂಗಿಲ್ಲ ಇದು ಸ್ಕ್ವೇರ್ ಅದಲ್ಲ ರೂಟ್ ಮ್ಯಾಗ ಹೋಗಂಗಿಲ್ಲ ಯಾಕೆ ಅಲ್ಲಿ ಎರಡು ನಂಬರ್ಗಳದಾವ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಅದ ಬರೇ ಕಾಟ್ ಸ್ಕ್ವೇರ್ ಇತ್ತಂತೀಗೂ ಇಲ್ಲಿ ರೂಟ್ ಹೋಗ್ಬಿಡ್ತದೆ ಕೆಳಗಿಂದ ರೂಟ್ ಹೋಗ್ತದೆ ಹಾಂ ಅವಾಗ ಏನಾಗ್ತದೆ ಅಂಡರ್ ರೂಟ್ ಆಫ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಒನ್ ಮ್ಯಾಗಿಂದ ರೂಟ್ ಹೋಗಲ್ಲ ಕೆಳಗಿಂದ ರೂಟ್ ಹೋಗ್ಬಿಡ್ತದೆ ಅಂದರೆ ಕಾಟ್ ಎ ಅಷ್ಟೇ ಉಳಿತದೆ ಇಲ್ಲಿ ಯಾಕೆ ಸ್ಕ್ವೇರ್ ರೂಟ್ ಕೆಳಗಿಂದ ಅಷ್ಟೇ ಹೋಯಿತು ಮೇಲಿಂದ ಹೋಗಲಿಲ್ಲ ಯಾಕೆ ಹೋಗಲಿಲ್ಲ ಎರಡು ನಂಬರ್ಗಳದಾವ ಅದಕ್ಕೆ ಹೋಗಲಿಲ್ಲ ಎರಡು ನಂಬರ್ ಇದ್ದು ಹೋಲ್ ಸ್ಕ್ವೇರ್ ಇದ್ರೆ ಹೋಗ್ತಿತ್ತು ಎರಡು ನಂಬರ್ ಇದ್ದು ಹೋಲ್ ಸ್ಕ್ವೇರ್ ಇದ್ರೆ ಹೋಗ್ತಿತ್ತು ಹಂಗೆ ಹೋಲ್ ಸ್ಕ್ವೇರ್ ಇಲ್ಲಲ್ಲಿ ಸಪ್ರೇಟ್ ಸಪ್ರೇಟ್ ಅದು ಹಂಗೆ ಸಪ್ರೇಟ್ ಸಪ್ರೇಟ್ ಇದ್ರೆ ಹೋಗಂಗಿಲ್ಲ ಓಕೆ ಏನು ಮಾಡಿದೆ ನೀನು ಸೆಕೆಂಡ್ ಎ ಈಸ್ ಕನ್ವರ್ಟೆಡ್ ಇಂಟು ಕಾಟ್ ಎ ಸೆಕೆಂಡ್ ಇದನ್ನು ಕಾಟಿಗೆ ಕನ್ವರ್ಟ್ ಮಾಡಿಬಿಟ್ವಿ ನೆಕ್ಸ್ಟ್ ಇನ್ನೊಂದೇನಪ್ಪ ಟ್ಯಾನ್ ಇದನ್ನು ಈಸಿ ಅದ ಡೈರೆಕ್ಟಾಗಿ ಟ್ಯಾನ್ ಎ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಕಾಟ್ ಎ ದಿಸ್ ಈಸ್ ದಿ ಥರ್ಡ್ ಸೊಲ್ಯೂಷನ್ ಅಂಡರ್ಸ್ಟುಡ್ ದಿಸ್ ಈಸ್ ರಿಕ್ವೈರ್ಡ್ ಸೊಲ್ಯೂಷನ್ ರೈಟ್ ಆಲ್ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆ್ಯಂಗಲ್ ಎ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಎ ಇನ್ ಟರ್ಮ್ಸ್ ಆಫ್ ಸೆಕೆಂಡ್ ಎ ಓಕೆ ಏನೇನು ಕನ್ವರ್ಟ್ ಮಾಡ್ಬೇಕಂತ ನಾವು ಸೈನ್ ಎ ಇದ್ದಿದ್ದನ್ನು ಸೆಕೆಂಡ್ ಎ ಕನ್ವರ್ಟ್ ಮಾಡ್ಬೇಕಂತ ಕಾಸ್ ಎ ಇದ್ದಿದ್ದನ್ನು ಸೆಕೆಂಡ್ ಎ ಕನ್ವರ್ಟ್ ಮಾಡ್ಬೇಕಂತ ಟ್ಯಾನ್ ಎ ಇದ್ದಿದ್ದನ್ನು ಸೆಕೆಂಡ್ ಎ ಕನ್ವರ್ಟ್ ಮಾಡ್ಬೇಕಂತ ಕಾಟ್ ಎ ಇದ್ದಿದ್ದನ್ನು ಸೆಕೆಂಡ್ ಎ ಕನ್ವರ್ಟ್ ಮಾಡ್ಬೇಕಂತ ಕೋ ಸೆಕೆಂಡ್ ಎ ಇದನ್ನು ಕೂಡ ಅದಕ್ಕೇನು ಮಾಡ್ಕೊಂತ ಸೆಕೆಂಡ್ ಎಗೆ ಕನ್ವರ್ಟ್ ಮಾಡ್ಕೊಂತ ಎಲ್ಲ ಒಟ್ಟು ಸೇರಿ ಸೆಕೆಂಡ್ ಎನೇ ಮಾಡ್ಬೇಕಂತ ಕರೆಕ್ಟ್ ಸೈನ್ ಆ್ಯಂಡ್ ಸೆಕೆಂಡ್ ಡೈರೆಕ್ಟ್ ಲಿಂಕ್ ಅದವನು ಸೈನ್ ಆ್ಯಂಡ್ ಸೆಕೆಂಡ್ ಡೈರೆಕ್ಟ್ ಲಿಂಕ್ ಇಲ್ಲ ಸೆಕೆಂಡ್ ಆ್ಯಂಡ್ ಕಾಸ್ ಸೆಕೆಂಡ್ ಕಾಸ್ ಸೆಕೆಂಡ್ ಆ್ಯಂಡ್ ಕಾಸ್ ಏನದೋ ಡೈರೆಕ್ಟ್ ಲಿಂಕ್ ಅದವ ಡೈರೆಕ್ಟ್ ಲಿಂಕ್ ಅದಂದ್ರೆ ಸೈನಿಗೆ ಕಾಸ್ ಲಿಂಕ್ ಮಾಡೋಣ ಕಾಸಿಗೆ ಸೆಕೆಂಡ್ ಲಿಂಕ್ ಮಾಡೋಣ ತಿಳಿತಾ ಸೈನಿಗೆ ಕಾಸ್ ಲಿಂಕ್ ಮಾಡೋಣ ಕಾಸಿಗೆ ಸೆಕೆಂಡ್ ಲಿಂಕ್ ಮಾಡೋಣ ಅರ್ಥಾಯ್ತಾ ಸೈನ್ ಫ್ರೆಂಡ್ ಕಾಸ್ ಅದನ ಕಾಸ್ ಫ್ರೆಂಡ್ ಸೆಕೆಂಡ್ ಅದನ ಹೌದಾ ಹಾಗಿದೆ ಸೈನ್ ಫ್ರೆಂಡ್ ಸೆಕೆಂಡ್ ಆಗ್ತಾನೆ ಯಾರ ಮೂಲಕ ಆಗ್ತಾನೆ ಯಾರ ಥ್ರೂ ಆಗ್ತಾನೆ ಕಾಸ್ ಥ್ರೂ ಆಗ್ತಾನೆ ಅದಲ್ಲ ಕಾಸ್ ಥ್ರೂ ಆಗ್ತಾನೆ ಫಸ್ಟ್ ಏನು ಮಾಡೋಣ ವಿ ಕನೋ ದ್ಯಾಟ್ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಒನ್ ಇದನ್ನ ಈ ಕಡೆ ಕಳಿಸ್ತೀನಿ ಸೈನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ದೆನ್ ಸೈನ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಒನ್ ಮೈನಸ್ ಕಾಸ್ ಸ್ಕ್ವಯರ್ ಎ ಕಾಸ್ ಸ್ಕ್ವಯರ್ ಎ ಸೈನ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಒನ್ ಡಿವೈಡೆಡ್ ಬೈ ಸೆಕೆಂಡ್ ಸ್ಕ್ವಯರ್ ಎ ಯಾಕೆ ಕಾಸ್ ಅಂದ್ರೇನು ಒನ್ ಬೈ ಸೆಕ್ ಕಾಸ್ ಅಂದ್ರೇನು ಒನ್ ಬೈ ಸೆಕೆಂಡ್ ಓಕೆ ಕಾಸ್ ಬದಲಿ ಒನ್ ಬೈ ಸೆಕೆಂಡ್ ಸ್ಕ್ವೇರ್ ಎ ಅಂತ ಬರೆದೆ ದೆನ್ ಸೈನ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಇಂಟು ಎ ಸಾರಿ ಒನ್ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ಇಂಟು ಒನ್ ಅಂದರೆ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್ ಡಿವೈಡ್ ಬೈ ಸೆಕೆಂಡ್ ಸ್ಕ್ವೇರ್ ಇಂಟು ಒನ್ ಅಂದ್ರೆ ಸೆಕೆಂಡ್ ಸ್ಕ್ವೇರ್ ಎ ಡಿನಾಮಿನೇಟರ್ ರೂಟ್ ಅಷ್ಟೇ ಹೋಗ್ತದ ನ್ಯೂಮರೇಟರ್ ರೂಟ ಹೋಗಂಗಿಲ್ಲ ಅಂದರೆ ಸೈನ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್ ಡಿವೈಡೆಡ್ ಬೈ ಸೆಕೆಂಡ್ ಎ ಸ್ಕ್ವೇರ್ ಹೋಗ್ತದ ರೂಟದಲ್ಲಿ ಓಕೆ ಇದು ಒಂದನೇದು ಮುಗೀತು ಕರೆಕ್ಟ್ ನಂಬರ್ ಟೂ ಏನದ ಕಾಸ್ ಅಂದ್ರೆ ಅವರು ಕಾಸ್ ಡೈರೆಕ್ಟ್ ಬಂದ್ಬಿಡ್ತು ನೋಡ್ರಿ ಕಾಸ್ ಎ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸೆಕೆಂಡ್ ಎ ಸೆಕೆಂಡ್ ಮುಗೀತು ಥರ್ಡ್ ಒನ್ನಿಂದ ಟ್ಯಾನ್ ಅಂದ್ರೆ ನೋಡಿ ಟ್ಯಾನ್ ಎ ಇಸ್ ಈಕ್ವಲ್ ಟು ನಮ್ಗೆ ಆಲ್ರೆಡಿ ಗೊತ್ತದ ಏನು ಗೊತ್ತದ ಅಂತಂದ್ರೆ ಸೆಕೆಂಡ್ ಸ್ಕ್ವೇರ್ ತಡಿ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಇದು ಫಾರ್ಮುಲಾ ಬರ್ಸಿ ನಿಮ್ಗೆ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಇದು ಪ್ಲಸ್ ಒನ್ ಈ ಕಡೆ ಕಳ್ಸೋಣ ಅಂತ ಏನಾಗ್ತದೆ ಅವಾಗ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ ಒನ್
ಅರ್ಥ ಆಯ್ತಾ? ಇಲ್ಲಿ ಡೈರೆಕ್ಟಾಗಿ ಟ್ಯಾನಿಗೆ ಮತ್ತು ಸೆಕೆಂಡಿಗೆ ಲಿಂಕ್ ಅದ, ಇಲ್ಲೂ ಕಾಸಿಗೆ ಸೆಕೆಂಡಿಗೆ ಲಿಂಕ್ ಅದ. ಫೋರ್ತ್ ನೋಡು, ಫೋರ್ತ್ ಫೋರ್ತ್ ಏನಪ್ಪ? ಕಾಟ್ ಅದ, ಕಾಟ್ ಹೌದಿಲ್ಲ, ಕಾಟ್ ಅದ. ಕಾಟ್ ಎ ಇಸ್ ಈಕ್ವಲ್ ಟು 1/ಟ್ಯಾನ್ ಎ, ಹೌದಾ ಇಲ್ಲೋ? ದಿಸ್ ಇಸ್ ಈಕ್ವಲ್ ಟು 1/ಟ್ಯಾನ್ ಅದು ಆಲ್ರೆಡಿ ಏನು ಬಂದೈತಿ, ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1. ಕಾಟ್ ಮುಗಿತಾ? ಫಿಫ್ತ್ ನೋಡು, ಫಿಫ್ತ್ ಏನೈತಿ? ಕೋ ಸೆಕೆಂಡ್ ಎ, ಕೋ ಸೆಕೆಂಡ್ ಎ ಇಸ್ ಈಕ್ವಲ್ ಟು 1/sin A. ಕೋ ಸೆಕೆಂಡ್ ಎ ಫಾರ್ಮುಲ ಏನು? 1/sin A. 1/sin ಅಂದ್ರೆ ಆಲ್ರೆಡಿ ಏನೈತಿ? ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1 ಹೋಲ್ ಡಿವೈಡೆಡ್ ಬೈ ಸೆಕೆಂಡ್ ಎ. ಡಿವಿಜನ್ ಡಿವಿಜನ್ ಮ್ಯಾಗ ಹೋಗಿ ಮಲ್ಟಿಪ್ಲಿಕೇಶನ್ ಆಗ್ತದೆ. ಕೋ ಸೆಕೆಂಡ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಎ ಡಿವೈಡೆಡ್ ಬೈ ಅಂಡರ್ ರೂಟ್ ಆಫ್ ಸೆಕೆಂಡ್ ಸ್ಕ್ವೇರ್ ಎ ಮೈನಸ್ 1. ದೀಸ್ ಆರ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ಸ್. ಹೇಳು ಕ್ವಶನ್ ನಂಬರ್ 3. ಇವ್ಯಾಲ್ಯುವೇಟ್ ಸೈನ್ ಸ್ಕ್ವೇರ್ 63 degrees, ಸೈನ್ ಸ್ಕ್ವೇರ್ 63 degrees ಪ್ಲಸ್ ಸೈನ್ ಸ್ಕ್ವೇರ್ 27 degrees ಹೋಲ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ 17 degrees ಪ್ಲಸ್ ಕಾಸ್ ಸ್ಕ್ವೇರ್ 73 degrees. ಓಕೆ, ನಂಬರ್ 1. ನಂಬರ್ 2, ಸೈನ್ 25 degrees ಕಾಸ್ 65 degrees ಪ್ಲಸ್ ಕಾಸ್ 25 degrees ಸೈನ್ 65 degrees. ಓಕೆ, ಟೇಕ್ ಇಟ್. ಲುಕ್ ಹಿಯರ್, ಸೈನ್ ಆ್ಯಂಡ್ ಸೈನ್ ಎರಡು ಸೈನ್ ಅದವ, ಅದು ಸ್ಕ್ವೇರ್ ಅದವ. ಸೈನ್ ಸೈನ್ ಎರಡು ಸ್ಕ್ವೇರ್ ಇದೆ ಅಂತ ಫಾರ್ಮುಲನ್ ಇಲ್ಲ, ಬಟ್ ಸೈನ್ ಕಾಸ್ ಎರಡು ಸ್ಕ್ವೇರ್ ಇದ್ರೆ ಫಾರ್ಮುಲಾ ಐತಿ. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಅದ. ಅಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಅದ, ಇದಕ್ಕೆ ಏನು ಮಾಡೋಣ? ಕಾಸ್ ಸ್ಕ್ವೇರ್ ಕನ್ವರ್ಟ್ ಮಾಡೋಣ ಅಂತ. ಸೈನ್ ಇದನ್ನು ಕಾಂಪ್ಲಿಮೆಂಟರಿ ಮಾಡೋಣ ಅಂತ. 90 degrees ಮೈನಸ್ ಟೀಟಾ ಮಾಡ್ತಿದ್ದು ಗೊತ್ತಾ? ಹಾಂ, ಅದು ಮಾಡೋಣ ಅಂತ. ನೆಕ್ಸ್ಟ್ ಇಲ್ಲಿ ಕಾಸ್ ಅದ, ಇಲ್ಲೇನದ ಕಾಸ್ ಅದ. ಅಂದ್ರೆ ಇದರೊಳಗೆ ಯಾವುದಾದ್ರು ಒಂದು ಏನು ಮಾಡೋಣ? ಸೈನಿಗೆ ಕಳ್ಕೊಂಡೆ, ಇದನ್ನ ಮಾಡು, ಇದನ್ನ ನಾನು ಇದನ್ನ ಮಾಡ್ತೀನಿ ಅಂತ. ಓಕೆ, ಕಾಸ್ ಇದನ್ನು ಸೈನಿಗೆ ಕಾಂಪ್ಲಿಮೆಂಟರಿ ಕನ್ವರ್ಟ್ ಮಾಡೋಣ ಅಂತ. ತಿಳಿತು? ಓಕೆ, ಓಕೆ. ದಿಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ 63 degrees ಪ್ಲಸ್ ಸೈನ್ ಸ್ಕ್ವಯರ್ ಇನ್ ಬ್ರಾಕೆಟ್ 90 ಎಷ್ಟು ಕಡಿಮೆ ಅದಪ್ಪ ಅದು? 63 ಕಡಿಮೆ ಅದ. ಎಷ್ಟು ಕಡಿಮೆ ಅದ? 63. ಓಕೆ, 90 degrees ಮೈನಸ್ 63 ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಅದಲ್ಲ, ಹೆಂಗದ ಹಂಗೆ ಬರ್ತೀನಿ. ಕಾಸ್ ಸ್ಕ್ವಯರ್ ಇನ್ ಬ್ರಾಕೆಟ್ 90 degrees ಎಷ್ಟು ಕಮ್ಮಿ ಅದು? 90 degrees ಮೈನಸ್ 73 degrees ಪ್ಲಸ್ ಕಾಸ್ ಸ್ಕ್ವಯರ್ 73 degrees. ದಿಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ 63 degrees ಪ್ಲಸ್ ಸೈನ್ 90 degrees ಮೈನಸ್ ಟೀಟಾ ಕಾಸ್ ಟೀಟಾ. ಸೈನ್ 90 degrees ಮೈನಸ್ ಟೀಟಾ ಕಾಸ್ ಟೀಟಾ ಅಂದ್ರೆ ಏನೈತಿ? 63. ಸ್ಕ್ವೇರ್ ಅದ, ಸ್ಕ್ವೇರ್ ಬರೀ. ಡಿವೈಡೆಡ್ ಬೈ ಕಾಸ್ 90 degrees ಮೈನಸ್ ಟೀಟಾ ಸೈನ್ ಟೀಟಾ. ಹಾಂ, ಸ್ಕ್ವೇರ್ ಅದ, ಸ್ಕ್ವೇರ್ ಬರೀ. ಪ್ಲಸ್ ಕಾಸ್ ಸ್ಕ್ವೇರ್ 73 degrees. ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಏನಪ್ಪ? 1. ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1. ದಿಸ್ ಇಸ್ ದ ಆನ್ಸರ್. ದಿಸ್ ಇಸ್ ಈಕ್ವಲ್ ಟು, ಲುಕ್ ಹಿಯರ್, ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಸೈನ್ ಅದ, ಇದು ಕಾಸ್ ಅದ. ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ ನಾನು ಇದನ್ನು ಸೈನಿಗೆ ಕನ್ವರ್ಟ್ ಮಾಡ್ಕೊತೀನಿ, ಇದನ್ನು ಕಾಸಿಗೆ ಕನ್ವರ್ಟ್ ಮಾಡ್ಕೊತೀನಿ. ಆವಾಗ ಸೈನ್ ಇಂಟು ಸೈನ್ ಏನಾಗ್ತದೆ? ಸೈನ್ ಸ್ಕ್ವೇರ್ ಆಗ್ತದೆ. ಕಾಸ್ ಇಂಟು ಕಾಸ್ ಏನಂತ? ಕಾಸ್ ಸ್ಕ್ವೇರ್ ಆಗ್ತದೆ. ಮತ್ತೆ 1 ಬರ್ತದೆ ಆನ್ಸರ್. ನೋಡೋಣ, ದಿಸ್ ಇಸ್ ಈಕ್ವಲ್ ಟು ಸೈನ್ 25 degrees ಇಂಟು ಕಾಸ್ ಇನ್ ಬ್ರಾಕೆಟ್ 90 degrees ಮೈನಸ್ 25 degrees. ಹೌದೋ ಇಲ್ಲ? 90 - 25 ಅಂದ್ರೆ 65 ಬರ್ತೈತಿಲ್ಲ. ಓಕೆ, ಪ್ಲಸ್ ಕಾಸ್ 25 degrees ಇಂಟು ಸೈನ್ 90 degrees ಮೈನಸ್ 25 degrees. ದಿಸ್ ಇಸ್ ಈಕ್ವಲ್ ಟು ಸೈನ್ 25 degrees ಇಂಟು ಕಾಸ್ 90 - ಟೀಟಾ ಸೈನ್ ಥೀಟಾ ಪ್ಲಸ್ ಕಾಸ್ 25 degrees ಇಂಟು ಸೈನ್ 90 degrees ಮೈನಸ್ 25 ಕಾಸ್ 25. ದಿಸ್ ಇಸ್ ಈಕ್ವಲ್ ಟು ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ 25 degrees. ಸೊ 25 - 25 625 ಬರಲೇನ್ರಿ? ಡಿಗ್ರಿ ಅದು ಅಷ್ಟೇ ಉಳಿತೈತೆ. ಓಕೆ, ಡಿಗ್ರಿ ಮಲ್ಟಿಪ್ಲೈ ಮಾಡಿದ್ರೆ ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವೇರ್ 25 degrees. ದಿಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಚೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಚೀಟಾ ಇಸ್ ಈಕ್ವಲ್ ಟು 1. ದಿಸ್ ಇಸ್ ರಿಕ್ವೈರ್ಡ್ ಸೊಲ್ಯೂಷನ್.
नाइन सेकेंड स्क्वायर ए माइनस टैन स्क्वायर ए अंत वन इज इक्वल टू क्वेश्चन मार्क सेकेंड क्वेश्चन हेंगे सेकेंड क्वेश्चन हाँ हाँ इन ब्रैकेट 1 प्लस cot थीटा माइनस cosec थीटा 1 प्लस cot थीटा माइनस cosec थीटा इज इक्वल टू क्वेश्चन मार्क ಹೌದಾ ಓಕೆ ಕ್ವೆಶ್ಚನ್ ಇಸ್ ಮೇಲ್ ಅಯ್ಯ ಯಾಕಾನೆ ಮೈ ಫೋರ್ತ್ ಮೇನ್ ಚೂಸ್ ದಿ ಕರೆಕ್ಟ್ ಆಪ್ಷನ್ Question number 1, 9 second square a minus 9 tan square is equal to question mark. Let us take 9 common. 9 in bracket second square a minus tan square a. In common take it up? 9 common take it up? Okay, this is equal to 9 in bracket second square a is equal to 1 plus tan square a. Formula no? 1. Second square a antara in berarti nano? 1 plus tan square a minus minus tan square a as it is. Cancel, cancel. This is equal to 9 onza? 9. Is the answer. B. Next, answer second B. question. Second question. Justification ide baribeka? Justify andarla? Justification ide baribeka. Second question. 1 plus tan theta plus second theta. Another bracket 1 plus cot theta minus cosecant theta is equal to question mark. Okay. This is equal to in bracket. Look here. 1 divided by 1 plus tan andra sine divided by cos. ಪ್ಲಸ್ ಸೆಕೆಂಡ್ ಅಂದ್ರೆ ಒನ್ ಡಿವೈಡೆಡ್ ಬೈ ಕಾಸ್ ನಿಮ್ಮ ಮೈ ಓಕೆ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಟ್ ಥೀಟಾ ಅದಲ್ಲ ಇಲ್ಲಿ ಓಕೆ ಕಾಟ್ ಅಂತಂದ್ರೇನು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕೋಸೆಕೆಂಡ್ ಒನ್ ಡಿವೈಡ್ ಬೈ ಸೈನ್ ಥೀಟಾ ದಿಸ್ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಏನು ಬರ್ತದೆ ಇಲ್ಲಿ ಕಾಸ್ ಥೀಟಾ ಎಲ್ ಸಿ ಎಮ್ ಬರ್ತದೆ ದೆನ್ ಕಾಸ್ ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ ಏನಾಗ್ತದೆ ಅದು ಕಾಸ್ ಥೀಟಾ ಪ್ಲಸ್ sin theta plus 1 okay another bracket illi enakuda sin multiply madanta sin theta plus cos theta minus 1 divided by sin theta okay look here this is idella seri a anta barkontini idenidu a a idu nenu a haudra cos plus sin andru onda sin plus cos andru onda ಹೌದಾ ಇಲ್ಲ ಹಂಗಾಗಿ ಇದೆಲ್ಲ ಸರಿ ಎ ಪ್ಲಸ್ ಬಿ ಎಲ್ಲ ಸರಿ ಎ ಮೈನಸ್ ಬಿ ಅಂದ್ರೆ ಏನು ಬರ್ತಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಡಿವೈಡೆಡ್ ಬೈ ಎರಡು ಮಲ್ಟಿಪ್ಲೈ ಮಾಡು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ತಿಳಿತಾ ಏನಿಲ್ಲ ಓಕೆ ನಮ್ಮ ಹೇಳ್ತೀನಿ ನೋಡು ಇದು ಎ ಪ್ಲಸ್ ಬಿ ಎ ಮೈನಸ್ ಬಿ is a square minus b square theta this is equal to a plus b whole square formula idu split madam matta a square andre cos square theta plus sin square theta plus 2 into cos theta into sin theta ಹೌದಲ್ಲ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಮೈನಸ್ ಒನ್ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ದಿಸ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಪ್ಲಸ್ ಸೈನ್ ಸ್ಕ್ವಯರ್ ಅಂದರೆ ಒನ್ ಒನ್ ಪ್ಲಸ್ ಟೂ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಒನ್ ಡಿವೈಡೆಡ್ ಬೈ ಸೈನ್ ಥೀಟಾ ಕಾಸ್ ಥೀಟಾ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ 2 cos theta sin theta divided by sin theta cos theta cancel cancel this is equal to 2 will be the answer c c in bracket second a plus tan a bracket second a plus tan a bracket close in bracket 1 minus sin a is equal fourth third 1 plus tan square a 1 plus tan square a divided by 1 plus cot square a cot square a is equal to question mark inond adana illri anadana muri third bit that is second a plus tan a another bracket 1 minus
sin a is equal to question mark. We have to take second. ಇದು ಕಾಂಪ್ಲಿಕೇಟೆಡ್ ಅಂತ ನಾವು ಹೇಳಿದ್ವಿ ನಿಮ್ಗೆ. ಅದ್ರದ್ದು ಏನು ಮಾಡೋಣ, ಸಿಂಪಲ್ ವರ್ಷನ್ ನೋಡಂತ. ಸೆಕೆಂಡ್ ಸಿಂಪಲ್ ವರ್ಷನ್ ಏನು? ಕಾಸ್. ಸಿಂಪಲ್ ಏನು? ಕಾಸ್. ಸೆಕೆಂಡ್ ಒನ್ ಡಿವೈಡೆಡ್ ಬೈ ಕಾಸ್ ಎ. ಟ್ಯಾನ್ ಇದ್ದು ಸೈನ್ ಡಿವೈಡೆಡ್ ಬೈ ಕಾಸ್ ಎ. ಓಕೆ, ಅನದರ್ ಬಕೆಟ್ ಒನ್ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಒನ್. ಓಕೆ, ದಿಸ್ ಇಸ್ ಈಕ್ವಲ್ ಟು ಕಾಸ್ ಎಮ್. ಎಲ್ ಸಿ ಎಮ್ ಏನು ಬರ್ತಿದ್ದಿಲ್ಲ? ಕಾಸ್ ಎ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಒನ್. ದಿಸ್ ಇಸ್ ಈಕ್ವಲ್ ಟು ಕಾಸ್ ಎ ಇಂಟು ಒನ್ ಕಾಸ್ ಎ ಹೋಲ್ ಡಿವೈಡ್ ಬೈ ಒನ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಎ ಸ್ಕ್ವೇರ್ ಒನ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಓಕೆ, ಒನ್ ಸ್ಕ್ವೇರ್ ಅಂದರೆ ಒನ್ನೇ. ಒನ್ ಮೈನಸ್ ಸೈನ್ ಸ್ಕ್ವೇರ್ ಫಾರ್ಮ್ ಏನು? ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ. ಕ್ಯಾನ್ಸಲ್ ಕ್ಯಾನ್ಸಲ್. ಆನ್ಸರ್ ಅದೇ ನೋಡು, ಕಾಸ್ ಎ. ಓಕೆ, ದೆನ್ ಇದು ನೋಡಪ್ಪ, ದಿಸ್ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂತಂದ್ರೆ ಫಾರ್ಮುಲಾ ಐತಿ ಏನು? ಸೆಕೆಂಡ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಫಾರ್ಮುಲಾ ಏನೈತಿ? ಕೋ ಸೆಕೆಂಡ್ ಸ್ಕ್ವೇರ್ ಎ. ಎರಡು ಫಾರ್ಮುಲಾ ಹಚ್ಬಿಟ್ಟಿವಿ ನಾವು ಒಂದೇ ಸ್ಟೆಪ್ ಒಳಗೆ. ಸೆಕೆಂಡ್ ಸ್ಟೆಪ್ ಏನಾಗ್ತದೆ? ಸೆಕೆಂಡ್ ಟೈಮ್ ಬರ್ತೀನಿ ಒನ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಬರೀತೀನಿ. ಒನ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎ. ಸೆಕೆಂಡ್ ಅಂದ್ರೇನು? ಒನ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಕೋ ಸೆಕೆಂಡ್ ಅಂದ್ರೇನು? ಒನ್ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ. ಅರ್ಥಾಯ್ತಾ ಫಾರ್ಮುಲಾ? ಇದು ಎರಡನೇ ಫಾರ್ಮುಲಾ ಆಯಿತು. ಥರ್ಡ್ ಏನಪ್ಪ ಅಂತಂದ್ರೆ ಇದು ಪಿ ಬೈ ಕ್ಯೂ ಆರ್ ಬೈ ಎಸ್ ಉಲ್ಟಾ ಹೋಗಿ ಮಲ್ಟಿಪ್ಲಿಕೇಶನ್ ಆಗ್ತದೆ. ಓಕೆ, ದಿಸ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್. ಮಲ್ಟಿಪ್ಲೈ ಮಾಡಿದ ನಾವಾಗ ಏನಾಗ್ತದಪ್ಪ? ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ. ಸೈನ್ ಡಿವೈಡ್ ಬೈ ಕಾಸ್ ಅಂದ್ರೆ ಏನು? ಟ್ಯಾನ್ ಟ್ಯಾನ್ ಸ್ಕ್ವೇರ್ ಎ. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. ರೈಟ್ ಚೈನ್ ಪ್ಲೀಸ್. ಪ್ರೂವ್ ದ ಫಾಲೋಯಿಂಗ್ ಐಡೆಂಟಿಟೀಸ್ ವೇರ್ ದ ಆ್ಯಂಗಲ್ ಇನ್ವಾಲ್ವ್ಡ್ ಆರ್ ಅಕ್ಯೂಟ್ ಆ್ಯಂಗಲ್ಸ್ ಆ್ಯಂಡ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಓಕೆ, ಇನ್ ವಿಚ್ ದ ಫಸ್ಟ್ ಮೇನ್ ಈಸ್ ಕೋ ಸೆಕೆಂಡ್ ಮೈನಸ್ ಕಾಟ್ ದಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಟೀಟಾ 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 ಟೀಟಾ. ಹೌದಿಲ್ಲ? ಓಕೆ, ಈಗೇನು ಮಾಡೋಣ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಂಡು ನಾವು ರೈಟ್ ಹ್ಯಾಂಡ್ ಸೈಡ್ ಬರೋಂಗೆ ಪ್ರೂವ್ ಮಾಡಬೇಕು. ಯು ಹ್ಯಾವ್ ಟು ಟೇಕ್ ಲೆಫ್ಟ್ ಹ್ಯಾಂಡ್ ಸೈಡ್ ಬ್ರಿಂಗ್ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂ. ವಲ್ರಿ ಸರ್ ನಾವು ವಲ್ರಿ ಅಂತಂದ್ರೆ ಬ್ರಿಂಗ್ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ಟರ್ ಟೇಕಿಂಗ್ ರೈಟ್ ಹ್ಯಾಂಡ್ ಸೈಡ್. ಅರ್ಥ ಆಗ್ತದಾ? ರೈಟ್ ಹ್ಯಾಂಡ್ ಸೈಡ್ ತೊಗೊಂಡು ಲೆಫ್ಟ್ ಹ್ಯಾಂಡ್ ಬರೋಂಗೆ ಮಾಡಿರಿ, ಇಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಡು ರೈಟ್ ಹ್ಯಾಂಡ್ ಬರೋಂಗೆ ಮಾಡಿರಿ, ಎರಡನೇ ಒಂದು ಮಾಡಿರಿ, ಯಾವ್ದು ಈಸಿ ಆಗುತ್ತೆ ಅದು. ಓಕೆ, ಫಸ್ಟ್ ಏನು ಮಾಡ್ತೀನಿ ನಾನು? ಎಲ್ ಎಚ್ ಎಸ್ ತೊಗೊಂತೀನಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ವಾಟ್ ಇಸ್ ಎಲ್ ಎಚ್ ಎಸ್? ಕೋ ಸೆಕೆಂಡ್ ಟೀಟಾ ಮೈನಸ್ ಕಾಟ್ ಟೀಟಾ ದಿ ಹೋಲ್ ಸ್ಕ್ವೇರ್. ಓಕೆ, ಸಿನ್ಸ್ ದೇ ಆರ್ ಇನ್ ದ ಕಾಂಪ್ಲೆಕ್ಸ್ ಫಾರ್ಮ್ ದ ಸಿಂಪಲ್ ಫಾರ್ಮ್ಸ್ ಆರ್ ಸೈನ್ ಆ್ಯಂಡ್ ಕಾಸ್. ಎಸ್ ಅನು ಸಿಂಪಲ್ ಫಾರ್ಮ್ಸ್ ಏನದವ? ಸೈನ್ ಆ್ಯಂಡ್ ಕಾಸ್. ಸೊ ಕೋ ಸೆಕೆಂಡ್ ಕ್ಯಾನ್ ಬಿ ರಿಟನ್ ಆಸ್ ಒನ್ ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಟ್ ಕ್ಯಾನ್ ಬಿ ರಿಟನ್ ಆಸ್ ಒನ್ ಡಿವೈಡ್ ಬೈ ಏನು ಅಂತ ಹೇಳ್ಬೇಕಂತ ಮಾಡಿದ್ದಿ? ಒನ್ ಡಿವೈಡ್ ಬೈ ಟ್ಯಾನ್ ಅಂತ ಹೇಳ್ಬೇಕಂತ ಮಾಡಿದ್ದೆ. ಮತ್ತು ಟ್ಯಾನ್ ಕಾಂಪ್ಲೆಕ್ಸ್ ಆಗ್ತದಲ್ಲ, ನಾನು ಸಿಂಪಲ್ ವ್ಯಾಲ್ಯೂಸ್ ಹೇಳ್ತಾ ಇದ್ದೀನಿ ಅಂದ್ರೆ ಕೋ ಸೆಕೆಂಡ್ ಸಿಂಪಲ್ ಏನಾಗ್ತದೆ? ಒನ್ ಬೈ ಸೈನ್ ಸೈನ್ ತರಬೇಕು. ಕಾಟ್ ಇದ್ದಿದ್ದು ಕಾಸ್ ಡಿವೈಡ್ ಬೈ ಸೈನ್ ಅಂದರೆ ಕಾಸ್ ಸೈನ್ ಕಾಸ್ ಸೈನ್ ಅದರೊಳಗೆ ಬರೀತಿಲ್ಲ, ಅದಕ್ಕೆ ನಾವು ಸಿಂಪಲ್ ವ್ಯಾಲ್ಯೂಸ್ ಅಂತ ಹೇಳ್ತೇನೆ. ಓಕೆ, ದಿಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ಎಲ್ ಸಿ ಎಮ್ ಹಿಯರ್? ಸೈನ್ ಟೀಟಾ. ಓಕೆ, ದಿಸ್ ಹೋಲ್ ಸ್ಕ್ವೇರ್ ಎಲ್ ಸಿ ಎಮ್ ಸೇಮ್ ಐತಾ? ನೆಕ್ಸ್ಟ್ ಒನ್ ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್. ಕರೆಕ್ಟ್. ದಿಸ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಟೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ. ಕರೆಕ್ಟ್. ಅಪ್ಪರ್ ಸೈಡ್ ವ್ಯಾಲ್ಯೂ ಇತ್ತಲ್ಲ ಅದಕ್ಕೂ ಸ್ಕ್ವೇರ್ ಹಾಕಿದೆ, ಲೋವರ್ ಸೈಡ್ ಅಲ್ಲ ದಟ್ ಈಸ್ ಡಿನಾಮಿನೇಟರ್ ವ್ಯಾಲ್ಯೂ ಅದನ್ನು ಏನು ಮಾಡಿದೆ ಅಂತಂದ್ರೆ ಸ್ಕ್ವೇರ್ ಹಾಕ್ಬಿಟ್ಟೆ. ಓಕೆ, ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಆರ್ ಎಚ್ ಎಸ್ ಒಳಗೆ ಒನ್ ಮೈನಸ್ ಕಾಸ್ ಅದ ಅದಲ್ಲ ಆರ್ ಎಚ್ ಎಸ್ ಒಳಗೆ ಒನ್ ಮೈನಸ್ ಕಾಸ್ ಆರ್ ಎಚ್ ಎಸ್ ಒಳಗದ ಅಂತಂದ್ರೆ ಇದನ್ನು ನಾನು ಸ್ಪ್ಲಿಟ್ ಮಾಡಬಾರ್ದು ಅಂದರೆ ಇದನ್ನು ಎಕ್ಸ್ಪಾಂಡ್ ಮಾಡಬಾರ್ದು. ತಿಳಿತಾ? ಎಕ್ಸ್ಪಾಂಡ್ ಮಾಡಿದ್ರೆ ಏನು ಸಿಗ್ತದೆ ನಿನಗೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟೂ ಎ ಬಿ ಅಂತ ಸಿಗ್ತದೆ. ಹೌದಾ? ಅದು ಎಕ್ಸ್ಪಾಂಡ್ ಮಾಡ್ತೀನಿ ಇಲ್ಲ ಅನ್ನಂಗಿಲ್ಲ, ಬಟ್ ಮಾಡಿದ್ರೆ ಇಲ್ಲಿ ಆರ್ ಎಚ್ ಎಸ್ ಒಳಗೆ ಏನದು ನೋಡು, ನ್ಯೂಮರೇಟರ್ ಏನದ? ಒನ್ ಮೈನಸ್ ಕಾಸ್ ಅದಿಲ್ಲ. ನಾವು ಹೆಂಗೆ ಇಲ್ಲಿ ಒನ್ ಮೈನಸ್ ಕಾಸ್ ಸಿಕ್ಕೈತಿಲ್ಲ, ಇದನ್ನು ಸ್ಕ್ವೇರ್ ಮಾಡಬಾರ್ದು ನಾವು, ಇಷ್ಟೇ ಇಡಬೇಕು. ಇದು ಇಲ್ಲಿ ಸ್ಕ್ವೇರ್ದಲ್ಲಿ ಇದನ್ನು ತೆಗಿಬೇಕು ಹ್ಯಾಂಗರ್ ಮಾಡಿ ನಾನು. ಐ ಹ್ಯಾವ್ ಟು ರಿಮೂವ್ ದಿಸ್ ಸ್ಕ್ವೇರ್. ಹೆಂಗೆ? ಜಸ್ಟ್ ಲುಕ್ ಹಿಯರ್. ಒನ್ ಮೈನಸ್ ಕಾಸ್ ಟೀಟಾ ದಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ. ಒಂದು ಫಾರ್ಮುಲಾ ಬರ್ತಿದ್ರು ನೋಡು,
ಒನ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ಅದಕ್ಕೆ ಬೈಪಟ್ ಮಾಡ್ರಿ ಅಂತ ಹೇಳಿದೆ ನಿಮ್ಗೆ. ಓಕೆ, ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ. ದಿಸ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಟೀಟಾ ದಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅದಲ್ಲ, ಇದನ್ನು ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಬರಲ್ಲ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಒನ್ ಸ್ಕ್ವೇರ್ ಅಂದ್ರೆ ಒನ್ಸ್ ಒಂದೇ ಅಲ್ಲ ಮತ್ತೆ. ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅದನ್ನ ಹೆಂಗೆ ಬರೀತಿ, ಎ ಪ್ಲಸ್ ಬಿ ಎ ಮೈನಸ್ ಬಿ, ಸಪ್ರೇಟಾಗಿ ಬರೀತಿಲ್ಲ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಅನದರ್ ಬ್ರಾಕೆಟ್ ಎ ಮೈನಸ್ ಬಿ, ದಿಸ್ ಕ್ಯಾನ್ಸಲ್ ದಿಸ್ ಕ್ಯಾನ್ಸಲ್ ಮ್ಯಾಗಿಂದ. ಒನ್ ಮೈನಸ್ ಕಾಸ್ ದಿ ಹೋಲ್ ಸ್ಕ್ವೇರ್ ಇದಿಲ್ಲ, ಅದು ಕ್ಯಾನ್ಸಲ್ ಆಯಿತು, ಇದನ್ನು ಕ್ಯಾನ್ಸಲ್ ಆಯಿತು, ಉಳಿದಿದ್ದೇನು ಉಳಿತು, ದಿಸ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಟೀಟಾ, ದಿಸ್ ಈಸ್ ಈಕ್ವಲ್ ಟು ವಾಟ್, ಆರ್ ಎಚ್ ಎಸ್, ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ದೇರ್ ಫೋರ್ ಹೆನ್ಸ್ ಪ್ರೂವ್ಡ್. ಕರೆಕ್ಟ್, ಅರ್ಥ ಆಯ್ತಾ? ಹಿಂಗೆ ನಾವು ಸ್ಲೋಲಿ ಸ್ಲೋಲಿ ಥಿಂಕ್ ಮಾಡಬೇಕು, ಆರ್ ಎಚ್ ಎಸ್ ಸೈಡ್ ಏನದ ಅದನ್ನು ಯಾವ ಥರ ನಾನು ಕ್ಯಾನ್ಸಲ್ ಮಾಡಬೇಕು ಅದನ್ನು ನಿಮ್ಮ ಮೈಂಡ್ ಒಳಗೆ ಹಂಗೆ ಇರಬೇಕು. ದಿಸ್ ಈಸ್ ದ ಏಮ್, ಏಮನ್ನು ನೀನು ರೀಚ್ ಆಗಬೇಕು, ಗೋಲ್ ರೀಚ್ ಆಗಬೇಕು ಅಂದ್ರೆ ನಾನು ಏನು ಮಾಡ್ಕೊಂತ ಹೋಗ್ಬೇಕು. ಸ್ವಲ್ಪ ಒಂದು ಸ್ಟೆಪ್ ರಾಂಗ್ ಆಯ್ತಂದ್ರೆ ಆನ್ಸರ್ ಬರೋಂಗಿಲ್ಲ, ನಿನ್ನ ಗೋಲಿಗೆ ರೀಚ್ ಆಗಂಗಿಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಕೇರ್ಫುಲ್ ಸ್ಟೆಪ್ಸ್. ರೈಟ್, ದ ಸೆಕೆಂಡ್ ಕ್ವಶನ್ ಈಸ್ ಕಾಸ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಟೂ ಸೆಕೆಂಡ್ ಎ. ಯು ಹ್ಯಾವ್ ಟು ಟೇಕ್ ಎಲ್ ಎಚ್ ಎಸ್, ಯು ಹ್ಯಾವ್ ಟು ಬ್ರಿಂಗ್ ದ ಆರ್ ಎಚ್ ಎಸ್ ಸೈಡ್ ವ್ಯಾಲ್ಯೂ, ದೆನ್ ಇಟ್ ವಿಲ್ ಬಿ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಓಕೆ, ಲೆಟ್ ಅಸ್ ಟೇಕ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾಸ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಕ್ರಾಸ್ ಮಲ್ಟಿಪ್ಲೈ, ಜಸ್ಟ್ ಸಿಂಪಲ್, ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವಯರ್ ಎ. ಓಕೆ, ದೆನ್ ಪ್ಲಸ್ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ದಿ ಹೋಲ್ ಸ್ಕ್ವಯರ್, ಹೌದಿಲ್ಲ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಅಂತ ಆಗ್ತದೆ, ಪೂರಾ ಸೇರಿ ಸ್ಕ್ವಯರ್. ಹಂಗೆ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ದಿ ಹೋಲ್ ಸ್ಕ್ವಯರ್, ತಿಳಿತಾ? ಓಕೆ, ದಿಸ್ ಈಸ್ ಈಕ್ವಲ್ ಟು, ಇಲ್ಲಿ ಸಿಂಗಲ್ ಸಿಂಗಲ್ ಅದ ಸ್ಕ್ವಯರ್ ಮಾಡಿಟ್ಟು, ಇಲ್ಲಿ ಡಬಲ್ ಡಬಲ್ಗಳದವ, ಹೌದಿಲ್ಲ, ಹಾಂ, ಒನ್ ಪ್ಲಸ್ ಅದ ಇಲ್ಲಿ, ಇಲ್ಲಿ ಅಲ್ಲದ ಒನ್ ಪ್ಲಸ್, ಸಿಂಗಲ್ ಸಿಂಗಲ್ ಅದು ಸ್ಕ್ವೇರ್ ಇಟ್ಟು, ಇಲ್ಲಿ ಹಂಗೆ ಇಡಕ್ಕೆ ಬರೋಂಗಿಲ್ಲ, ಈ ಕಡೆ ಸಹ ಹಂಗೆ ಇರಕ್ಕೆ ಬರೋಂಗಿಲ್ಲ, ಸಪ್ರೇಟ್ ದಿ ಹೋಲ್ ಸ್ಕ್ವೇರ್ ಅಂತ ಬರಬೇಕಾಗ್ತದೆ. ದೆನ್ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ, ಕಿದನ್ ಕಿಕ್ಕಡಿ ಕಿದನ್ ಕಿಕ್ಕಡಿ ಮಲ್ಟಿಪ್ಲೈ ಮಾಡಿ ಕ್ಯೂ ಎರಡು ಮಲ್ಟಿಪ್ಲೈ ಮಾಡಿ ಇಟ್ಟು. ಓಕೆ, ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಎ ಸ್ಕ್ವಯರ್ ಒನ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಸೈನ್ ಸ್ಕ್ವಯರ್ ಪ್ಲಸ್ ಟೂ ಇಂಟು ಒನ್ ಇಂಟು ಸೈನ್ ಎ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ದಿಸ್ ಈಸ್ ಈಕ್ವಲ್ ಟು ಲುಕ್ ಹಿಯರ್ ಕಾಸ್ ಸ್ಕ್ವಯರ್ ಎ ಪ್ಲಸ್ ಬಾಜು ಸೈನ್ ಸ್ಕ್ವೇರ್ ಎ ಬರೀತೀನಿ, ಇದ್ರ ಬಾಜು ಇದು ಬರೀತೀನಿ. ಓಕೆ, ಪ್ಲಸ್ ಒನ್ ಸ್ಕ್ವೇರ್ ಇಸ್ ಒನ್ ಪ್ಲಸ್ ಟು ಒನ್ ಝ ಟೂ ಸೈನ್ ಎ. ಸರ್ ಒನ್ ಪ್ಲಸ್ ಟು ತ್ರೀ ಬರಲೇನ್ರಿ, ಹಂಗೆ ಬರೋಂಗಿಲ್ಲ, ಇದು ಒನ್ ಸಿಂಗಲ್ ಅದ, ಈ ಜೊತೆಗೆ ಸೈನ್ ಅದ, ಹಂಗೆಲ್ಲ ಆ್ಯಡ್ ಮಾಡೋಕ್ಕೆ ಬರಲ್ಲ. ಓಕೆ, ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಎ ಸ್ಕ್ವಯರ್ ಸಾರಿ ಸೈನ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ಒನ್, ಫಾರ್ಮುಲಾ ಅದಿಲ್ಪ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್. ದಿಸ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಪ್ಲಸ್ ಟೂ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಕರೆಕ್ಟ್, ದಿಸ್ ಈಸ್ ಈಕ್ವಲ್ ಟು ಒನ್ ಪ್ಲಸ್ ಒನ್ ಟೂ ಪ್ಲಸ್ ಟೂ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಓಕೆ, ದಿಸ್ ಈಸ್ ಈಕ್ವಲ್ ಟು ಟೂ ಕಾಮನ್ ತೆಗಿತೀನಿ ಅಪ್ಪರ್ ಸೈಡ್, ದಟ್ ಈಸ್ ನ್ಯೂಮರೇಟರ್ ಸೈಡ್, ಟೂ ಇನ್ ಬ್ರಾಕೆಟ್ ಏನು ಉಳಿತದೆ ಒನ್ ಪ್ಲಸ್ ಸೈನ್ ಎ, ಟೂ ತೆಗೆದಾಗ ಏನು ಉಳಿತು ಇಲ್ಲಿ ಒನ್ ಪ್ಲಸ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಕ್ಯಾನ್ಸಲ್, ದಿಸ್ ಈಸ್ ಈಕ್ವಲ್ ಟು ಟೂ ಇಂಟು ಒನ್ ಡಿವೈಡೆಡ್ ಬೈ ಕಾಸ್ ಎ, ಹೌದಾ ಇಲ್ಲ?
ಮೇಲ್ಗಡೆ ನ್ಯೂಮರೇಟರ್ ಒಳಗೆ ಟೂ ಅದ, ಡಿನಾಮಿನೇಟರ್ ಒಳಗೆ ಏನದ ಕಾಸ್ ಅದ, ಅದಕ್ಕೆ ಒನ್ ಬೈ ಕಾಸ್ ಅಂತ ಬರ್ದೆ. ಒನ್ ಬೈ ಕಾಸ್ ಅದು ಫಾರ್ಮುಲಾ ಏನು? ಹಾಂ, ಸೆಕೆಂಡ್ ಎ. ಓಕೆ, ಒನ್ ಬೈ ಕಾಸ್ ಅಂದರೆ ಸೆಕೆಂಡ್ ಎ, ಟೂ ಸೆಕೆಂಡ್ ಎ. ದಿಸ್ ಈಸ್ ನಥಿಂಗ್ ಬಟ್ ವಾಟ್? ಆರ್ ಹೆಚ್ ಎಸ್. ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಹೆಚ್ ಎಸ್, ಹೆನ್ಸ್ ಪುರೂಡ್. ಥರ್ಡ್ ಕ್ವಶನ್, ಟ್ಯಾನ್ ಟೀಟಾ ಡಿವೈಡ್ ಬೈ ಒನ್ ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಟ್ ಟೀಟಾ ಡಿವೈಡ್ ಬೈ ಒನ್ ಮೈನಸ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಒನ್ ಪ್ಲಸ್ ಸೆಕೆಂಡ್ ಟೀಟಾ ಇಂಟು ಕೋ ಸೆಕೆಂಡ್ ಟೀಟಾ. ಓಕೆ, ಇನ್ ದ ನೈನ್ತ್ ಸ್ಟ್ಯಾಂಡರ್ಡ್ ವಿ ಹ್ಯಾವ್ ಸ್ಟಡೀಡ್ ಒನ್ ಫಾರ್ಮುಲಾ, ದಟ್ ಈಸ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ. ದಿಸ್ ಈಸ್ ದ ಫಾರ್ಮುಲಾ. ಹ್ಞೂ, ನೆನಪಿದ್ರೆ ಇರ್ತದ, ನೆನಪಿಲ್ಲ ಅಂದ್ರೂ ಇರಂಗಿಲ್ಲ. ಓಕೆ, ವಾಟ್ ಈಸ್ ದ ಫಾರ್ಮುಲಾ? ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ವೈ. ಕರೆಕ್ಟ್. ಓಕೆ, ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ, ದೇ ಹ್ಯಾವ್ ಗಿವನ್ ಒನ್ ಹಿಂಟ್, ದಟ್ ಈಸ್ ಕನ್ವರ್ಟ್ ಟ್ಯಾನ್ ಇಂಟು ಸೈನ್ ಆ್ಯಂಡ್ ಕಾಸ್. ಓಕೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಎಲ್ ಹೆಚ್ ಎಸ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಕಾಟ್ ಟೀಟಾ ಪ್ಲಸ್ ಕಾಟ್ ಟೀಟಾ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಟೀಟಾ. ದಿಸ್ ಇಸ್ ಈಕ್ವಲ್ ಟು ಟ್ಯಾನ್ ಈಸ್ ನಥಿಂಗ್ ಬಟ್ ವಾಟ್? ಸೈನ್ ಬೈ ಕಾಸ್. ಟ್ಯಾನ್ ಅಂದರೆ ಏನಂತ ಬರ್ಸಿದ್ದೆ ನಿಮಗೆ ನಾನು, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಟ್ ಇಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಓಕೆ, ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಬೈ ಸೈನ್ ಪ್ಲಸ್ ಓಕೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ. ಕರೆಕ್ಟ್. ಓಕೆ, ದೆನ್ ಒನ್ ಡಿವೈಡೆಡ್ ಬೈ ಒನ್ ಡಿವೈಡೆಡ್ ಬೈ ಒನ್, ದಿಸ್ ಈಸ್ ಈಕ್ವಲ್ ಟು ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲೈ ಕ್ರಾಸ್ ಮಲ್ಟಿಪ್ಲೈ. ಓಕೆ, ಕ್ರಾಸ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಮಾಡೋದು. ಓಕೆ, ಇದಕ್ಕೆ ಇದು ಇಂಟು ಮಾಡಿ ಇಲ್ಲಿ ಬರೀ, ಕಿದಕ್ಕೆ ಕಿಲಿ ಇಂಟು ಮಾಡಿ ಕಿಲಿ ಬರೀ, ಇವೆರಡು ಇಂಟು ಮಾಡಿ ಕಿಲಿ ಬರ್. ಓಕೆ, ಪ್ಲಸ್ ಓಕೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಹೋಲ್ ಡಿವೈಡೆಡ್ ಬೈ ಕಾಸ್ ಟೀಟಾ. ಕರೆಕ್ಟ್, ವೆರಿ ಗುಡ್. ನೆಕ್ಸ್ಟ್ ಲುಕ್ ಹಿಯರ್, ಲುಕ್ ಹಿಯರ್, ದಿಸ್ ಇಸ್ ಪಿ ಬೈ ಕ್ಯೂ ಹೋಲ್ ಡಿವೈಡ್ ಬೈ ಆರ್ ಬೈ ಎಸ್. ಇದು ಹೆಂಗದ, ಹಂಗೆ ಉಳಿತದ, ಇದು ಉಲ್ಟಾ ಆಗಿ ಇಂಟು ಆಗ್ತದೆ, ಉಲ್ಟಾ ಆಗಿ ಮ್ಯಾಗೋಗಿ ಇಂಟು ಆಗ್ತದೆ ಅಂತ. ಓಕೆ, ದಿಸ್ ಇಲ್ಲಿ ಬರೀತೀನಿ ನೋಡಪ್ಪ, ದಿಸ್ ಈಸ್ ಈಕ್ವಲ್ ಟು ಹಾಂ ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಟು ಡಿವೈಡೆಡ್ ಬೈ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಕರೆಕ್ಟಾ? ಏನೇನು ಬರ್ದು ಗೊತ್ತಾಯ್ತಾ, ಇದು ಆ್ಯಸ್ ಇಟ್ ಈಸ್ ಬರ್ದೀನಿ, ಇದನ್ನು ಉಲ್ಟಾ ಮಾಡಿ ಇಂಟು ಮಾಡಿ ನೋಡು, ಹೌದಿಲ್ಲ, ಹಿಂಗೆ ಉಲ್ಟಾ ಮಾಡಿ ಇಂಟು ಮಾಡಿ ನೋಡಿ, ಈಗ ಮ್ಯಾಗ ಹೋಗಿದ್ಲು ಸೈನ್ ಲಾಸ್ಟ್ ಇದ್ದಿದ್ದು, ಇದನ್ನು ಹಂಗೆ ಬರೇಣ ಹೇಳಪ್ಪ, ಪ್ಲಸ್ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ. ಓಕೆ, ಬರ್ಕೆಟ್ ಬರ್ಕೆಟ್. ನೆಕ್ಸ್ಟ್ ಲುಕ್ ಹಿಯರ್, ದಿಸ್ ಈಸ್ ಈಕ್ವಲ್ ಟು ಸೈನ್ ಇಂಟು ಸೈನ್, ಸೈನ್ ಇಂಟು ಸೈನ್ ಸೈನ್ ಸ್ಕ್ವಯರ್ ಟೀಟಾ. ಓಕೆ, ಹೋಲ್ ಡಿವೈಡೆಡ್ ಬೈ ಕಾಸ್ ಟೀಟಾ ಇನ್ ಬ್ರಾಕೆಟ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಸರ್ ಇಲ್ಲಿ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಅದ ರೀ, ಇಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಅದ ರೀ, ಎಲ್ ಸೇಮ್ ಸೇಮ್ ಬರೋಂಗಿಲ್ಲ ರೀ ಸರ್, ಹೆಂಗೆ ಮಾಡಬೇಕು? ಹೌದಿಲ್ಲ, ಕ್ವಶನ್ ಮೈಂಡ್ ಒಳಗೆ ಬರ್ತೈತಿ, ಇಲ್ಲಿ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಅದ, ಇಲ್ಲಿ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಅದ, ಇದಕ್ಕೂ ನಾ ಏನು ಮಾಡಬೇಕು, ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಮಾಡಬೇಕು. ಅರ್ಥ ಆಗ್ತದ?
ಓಕೆ ಇದು ಕಾಸ್ ಕಾಸ್ ಮೈನಸ್ ಸೈನ್ ಅದ ನನಗೆ ಬೇಕಾಗಿದ್ದೇನೆ ಲೆಫ್ಟಿಗೆ ಸೈನ್ ಮೈನಸ್ ಕಾಸ್ ಅದಲ್ಲ ಹಂಗಾಗಿ ಇದನ್ನು ಸೈನ್ ಮೈನಸ್ ಕಾಸ್ ಅಂತ ಮಾಡ್ದಂತೀಕು ಎಲ್ ಸಿ ಎಮ್ ಸೇಮ್ ಬರ್ತದೆ ಅಂತ ಹೇಳ್ತೀನಿ ನಾನು ತಿಳಿತಾ ಎಲ್ ಸಿ ಎಮ್ ಸೇಮ್ ಬರಬೇಕು ಅಂದ್ರೆ ಇದು ಕಾಸ್ ಮೈನಸ್ ಸೈನ್ ಇದ್ದು ಏನು ಮಾಡಬೇಕು ನಾನು ಸೈನ್ ಮೈನಸ್ ಕಾಸ್ ಮಾಡಬೇಕು ಅಂದ್ರೆ ಇಲ್ಲಿ ಮೈನಸ್ ಕಾಮನ್ ಇಲ್ಲಂತಂದ್ರೆ ಮೈನಸ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಮೇಲ್ನು ಮೈನಸ್ಲಿ ಮಲ್ಟಿಪ್ಲೈ ಮಾಡ್ತೀನಿ ಕೆಳಗೆ ಮೈನಸ್ ಮಲ್ಟಿಪ್ಲೈ ಈ ಇಷ್ಟೇ ಪಾಠ ಮತ್ತೆ ಇದಿಷ್ಟು ಎಲ್ಲದಕ್ಕೂ ಅಲ್ಲ ಇಷ್ಟೇ ಪಾಠ ಹ್ಞೂ ಮೈಂಡ್ ಒಳಗೆ ಅಷ್ಟೇ ಮಲ್ಟಿಪ್ಲೈ ಮಾಡ್ತೀನಿ ಮತ್ತು ಅಲ್ಲಿ ಮಲ್ಟಿಪ್ಲೈ ಬರಲಿಲ್ಲ ಅಂದ್ರೆ ನಡೀತದೆ ಎಕ್ಸಾಮ್ನಾಗೆ ಓಕೆ ಏನು ಮಾಡಿದೆ ನಾನು ಇಲ್ಲಿ ಮಲ್ಟಿಪ್ಲೈ ಯಾಕೆ ಮೈನಸ್ ಒನ್ಲೇ ಮಾಡಿದೆ ಸೈನ್ ಮೈನಸ್ ಕಾಸ್ ಅದ ಇಲ್ಲೂ ಸೈನ್ ಮೈನಸ್ ಕಾಸ್ ಆಗಬೇಕು ಕರೆಕ್ಟ್ ಆಗಬೇಕು ಅಂತಂದ್ರೆ ಅದಕ್ಕೆ ಮೈನಸ್ ಒನ್ಲೇ ಮಲ್ಟಿಪ್ಲೈ ಮಾಡ್ತೀನಿ ನೋಡೋವಾಗ ಏನಾಗ್ತದ ಓಕೆ ಕಾಸ್ ಇಂಟು ಕಾಸ್ ಕಾಸ್ ಸ್ಕ್ವಯರ್ ಟೀಟಾ ಪ್ಲಸ್ ಇಂಟು ಮೈನಸ್ ಮೈನಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಟೀಟಾ ಇನ್ ಬ್ರಾಕೆಟ್ ಇಲ್ಲಿ ಕಾಸ್ ಪ್ಲಸ್ ಅದ ಮೈನಸ್ಲಿ ಮಲ್ಟಿಪ್ಲೈ ಮಾಡೋದು ಕಾಸ್ ಏನಾಗ್ತದ ಮೈನಸ್ ಆಗ್ತದೆ ಕರೆಕ್ಟ್ ಪ್ಲಸ್ ಕಾಸ್ ಇದ್ದಿದ್ದು ಮೈನಸ್ಲಿ ಮಲ್ಟಿಪ್ಲೈ ಮಾಡಿದ ಏನಾಗ್ತದ ಮೈನಸ್ ಕಾಸ್ ಆಗ್ತದ ಮೈನಸ್ ಸೈನ್ ಇಂಟು ಮೈನಸ್ ಪ್ಲಸ್ ಸೈನ್ ತಿಳಿತಾ ಎಷ್ಟು ಮಂದಿ ತಿಳಿತು ಕೈತ್ರಪ್ಪ ಹ್ಞೂ ನಾಲ್ಕೊಂದು ನೀವಿಬ್ರು ತಿಳಿದಿಲ್ಲ ಹಾಂ ಆಯ್ತು ಏನು ತೊಂದರೆ ಇಲ್ಲ ನೀವು ಜರ ತಿಳಿತು ಏನು ತಿಳಿತು ಇಲ್ಲಿ ನೋಡಮ್ಮ ಸೈನ್ ಮೈನಸ್ ಕಾಸ್ ಇಲ್ಲದ ಇಲ್ಲಿ ಕಾಸ್ ಮೈನಸ್ ಸೈನ್ ಅದ ಇದಕ್ಕೆ ಸೈನ್ ಮೈನಸ್ ಕಾಸ್ ಮಾಡಬೇಕಂದ್ರೆ ಮೈನಸ್ ಒಂದಲೇ ಮಲ್ಟಿಪ್ಲೈ ಮಾಡ್ಬೇಕು ದ್ಯಾಟ್ಸ್ ಇಟ್ ಜಾಸ್ತಿ ಭಾಳ ಇನ್ಡೆಪ್ತ್ ಹೋಗ್ಬಿಟ್ರೆ ಅದೊಳಗೆ ಓಕೆ ದಿಸ್ ಈಸ್ ಈಕ್ವಲ್ ಟು ಹೋಲ್ ಡಿವೈಡೆಡ್ ಬೈ ಸೈನ್ ಮೈನಸ್ ಕಾಸ್ ಕಾಮನ್ ಅದ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಕಾಮನ್ ಸರ್ ಇಲ್ಲಿ ಕಾಸ್ ಅದ ಇಲ್ಲಿ ಸೈನ್ ಅದಲ್ರಿ ಅದಕ್ಕೆ ನಾವೇನು ಮಾಡೋಣ ಈ ಸೈನ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಅಂತ ಆಮೇಲೆ ಈ ಕಾಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಅಂತ ತಿಳಿತಾ ಅರ್ಥ ಆಗ್ತದ ಎಲ್ ಸಿ ಎಮ್ ತೊಗೊಂಡಾಗ ನಾವು ಮಾಡ್ತಿದ್ವಿ ಗೊತ್ತಾ ಏನು ಇರ್ತಿದ್ದಿಲ್ಲ ಅದರಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ವಿ ಇಲ್ಲಿ ಸೈನ್ ಅದ ಏನಿಲ್ಲ ಕಾಸ್ ಇಲ್ಲ ಕಾಸ್ ಈ ಕಡೆ ಮಲ್ಟಿಪ್ಲೈ ಮಾಡಿದ್ವಿ ಸೈನ್ ಈ ಕಡೆ ಮಲ್ಟಿಪ್ಲೈ ಮಾಡಿದ್ವಿ ತಿಳಿತಾ ಈ ಜಾಗದೊಳಗೆ ಇಲ್ಲಿ ಹೊರಗೆ ಸೈನ್ ಇಲ್ಲ ಅದಕ್ಕೆ ಸೈನ್ಲಿ ಮಲ್ಟಿಪ್ಲೈ ಮಾಡಿದ್ವಿ ಇಲ್ಲಿ ಹೊರಗೆ ಕಾಸ್ ಇಲ್ಲ ಕಾಸ್ಲಿ ಮಲ್ಟಿಪ್ಲೈ ಮಾಡಿದೆ ಓಕೆ ನೆಕ್ಸ್ಟ್ ನೋಡಿ ಸೈನ್ ಸ್ಕ್ವೇರ್ ಇಂಟು ಸೈನ್ ಏನಾಗ್ತದೆ ಸೈನ್ ಕ್ಯೂಬ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಇಂಟು ಕಾಸ್ ಕಾಸ್ ಕ್ಯೂಬ್ ಟೀಟಾ ಕರೆಕ್ಟ್ ಆಮೇಲೆ ಹೊರಗಡೆ ಸೈನ್ ಇಂಟು ಕಾಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಅಂಡರ್ಸ್ಟುಡ್ ಓಕೆ ದಿಸ್ ಈಸ್ ಈಕ್ವಲ್ ಟು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಫಾರ್ಮುಲಾ ಬರ್ಸಿದ್ದು ನೋಡಿ ಎಕ್ಸ್ ಮೈನಸ್ ವೈ ಅಂತಂದ್ರೆ ಸೈನ್ ಮೈನಸ್ ಕಾಸ್ ಟೀಟಾ ಇನ್ ಬ್ರಾಕೆಟ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಪ್ಪ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ದಿಸ್ ಕ್ಯಾನ್ಸಲ್ ಅಂಡರ್ಸ್ಟುಡ್ ಓಕೆ ದಿಸ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಸಾರಿ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ ಒನ್ ಅಂತ ಫಾರ್ಮುಲಾ ಹೇಳಿ ನಿನ್ಗೆ ಹೌದಾ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂದರೆ ಒನ್ ಫಾರ್ಮುಲಾ ಪ್ಲಸ್ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಇದನ್ನು ಸ್ಪ್ಲಿಟ್ ಮಾಡ್ಬೋದು ಹೆಂಗೆ ನೋಡಿಲಿ ಒನ್ ಡಿವೈಡೆಡ್ ಬೈ ಸೈನ್ ಟೀಟಾ ಕಾಸ್ ಟೀಟಾ ಪ್ಲಸ್ ಸೈನ್ ಟೀಟಾ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಕಾಸ್ ಟೀಟಾ ಎಕ್ಸಾಂಪಲ್ ಈಗ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಟು ಅದನ್ನು ತಿಳ್ಕೊ ಇದನ್ನ ಹೆಂಗೆ ಬರೀತೀಯ ಎಕ್ಸ್ ಡಿವೈಡೆಡ್ ಬೈ ಟು ಪ್ಲಸ್ ವೈ ಡಿವೈಡೆಡ್ ಬೈ ಟು ಹೌದಾ ಇಲ್ಲ ಹಾಗೆ ಬರ್ದೀನಿ ಇಲ್ಲಿ ಒನ್ ಡಿವೈಡೆಡ್ ಬೈ ಸಮಥಿಂಗ್ ಪ್ಲಸ್ ಪ್ಲಸ್ ಸಮಥಿಂಗ್ ಡಿವೈಡೆಡ್ ಬೈ ಸಮಥಿಂಗ್ ಅಂಡರ್ಸ್ಟುಡ್ ಓಕೆ ಸಮಥಿಂಗ್ ಸಮಥಿಂಗ್ ಕ್ಯಾನ್ಸಲ್ ಕ್ಯಾನ್ಸಲ್ ಆಯ್ತಾ ಓಕೆ ದಿಸ್ ಈಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಸೈನ್ ಅಂದ್ರೇನು ಫಾರ್ಮುಲಾ ಒನ್ ಬೈ ಸೈನ್ ಅಂದ್ರೆ ಕೋ ಸೆಕೆಂಡ್ ಟೀಟಾ ಆಮೇಲೆ ಇಂಟು ಒನ್ ಡಿವೈಡೆಡ್ ಬೈ ಕಾಸ್ ಅಂದ್ರೇನು ಸೆಕೆಂಡ್ ಟೀಟಾ ಪ್ಲಸ್ ಒನ್ ಬೈ ಒನ್ ಅಂದ್ರೆ ಒನ್ ಇದೇ ಅದ ಸ್ವಲ್ಪ ಉಲ್ಟಾ ಪಲ್ಟಾ ಅದ ಅಷ್ಟೇ ಅದನ್ನು ಕರೆಕ್ಟಾಗಿ ಬರ್ಕೊಂತ ದೇರ್ ಫೋರ್ ದಿಸ್ ಈಸ್ ಈಕ್ವಲ್ ಟು ಅಲ್ಲೇನೋ ಅಲ್ಲಿ ಬರ್ಬಿಡಿಗ ಒನ್ ಪ್ಲಸ್ ಸೆಕೆಂಡ್ ಟೀಟಾ ಇಂಟು ಕೋ ಸೆಕೆಂಡ್ ಟೀಟಾ ದೇರ್ ಫೋರ್ ದಿಸ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್ ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್ ಹೆನ್ಸ್ ಪುರೂಟ್ ರೈಟ್ ಫೋರ್ತ್ ಕ್ವಶನ್ ಒನ್ ಪ್ಲಸ್ ಸೆಕೆಂಡ್ ಎ ಡಿವೈಡ್ ಬೈ ಸೆಕೆಂಡ್ ಎ ಈಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಎ ಅಂತ ಐತೆ ಕರೆಕ್ಟ್
ಅಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ ಅವ್ರು. ಏನು ಹಿಂಟ್ ಕೊಟ್ಟಿದ್ದಾರೆ? ಸಿಂಪ್ಲಿಫೈ LHS ಆ್ಯಂಡ್ RHS ಸಪ್ರೇಟ್ಲಿ ಅಂತ. ಅಂದರೆ LHS ಸಪ್ರೇಟಾಗಿ ತೊಗೊಳ್ಳೋಣ, RHS ಸಪ್ರೇಟಾಗಿ ತೊಗೊಳ್ಳೋಣ ಅಂತ. ಓಕೆ, ಲೆಟ್ LHS is equal to 1 ಪ್ಲಸ್ ಸೆಕೆಂಡ್ ಎ ಡಿವೈಡೆಡ್ ಬೈ ಸೆಕೆಂಡ್ ಎ. ದಿಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಸೆಕೆಂಡ್ ಎ ಫಾರ್ಮುಲಾ ಅಲ್ಲಪ್ಪ, 1 ಡಿವೈಡೆಡ್ ಬೈ ಕಾಸ್ ಎ ಡಿವೈಡೆಡ್ ಬೈ ಸೆಕೆಂಡ್ ಎ, 1 ಡಿವೈಡೆಡ್ ಬೈ ಕಾಸ್ ಎ. ಕರೆಕ್ಟ್. ಕ್ರಾಸ್ ಮಲ್ಟಿಪ್ಲೈ ಬೋಲೋ. ಕಾಸ್ ಎ ಇಂಟು 1 ಕಾಸ್ ಎ ಪ್ಲಸ್ 1 ಇಂಟು 1 ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಕಾಸ್ ಎ ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಕಾಸ್ ಎ. ಕರೆಕ್ಟ್. ಉಲ್ಟಾ ಮಾಡಿ ಮಲ್ಟಿಪ್ಲೈ ಮಾಡೋಣ. ಓಕೆ, ದಿಸ್ ಇಸ್ ಈಕ್ವಲ್ ಟು ಕಾಸ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ 1. ಕ್ಯಾನ್ಸಲ್ ಕ್ಯಾನ್ಸಲ್. ಕಾಸ್ ಎ ಪ್ಲಸ್ 1 ಅಂದ್ರೂ ಒಂದೇ, 1 ಪ್ಲಸ್ ಕಾಸ್ ಎ ಅಂದ್ರೂ ಒಂದೇ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣ. ಇದು LHS ಸೈಡ್ ಆಯಿತು. RHS ಸೈಡ್ ತೊಗೊಳ್ಳೋಣ. ಈಗ ಡಿವೈಡೆಡ್ ಬೈ 1 ಏನೂ ಇಲ್ಲ ಅಂದ್ರೂ 1 ತೊಗೋಬೇಕು ನಾವು. ಸಿಂಪಲ್. ಓಕೆ, ಡಿವೈಡೆಡ್ ಬೈ 1 ಏನೂ ಇಲ್ಲ ಅಂದ್ರೆ ಡಿವೈಡೆಡ್ ಬೈ 1 ಇರ್ತೈತಿ. ಯಾವುದೇ ನಂಬರ್ ಇರಲಿ, ಅದು ಯಾವುದೇ ಅಂಕಿ ಇರಲಿ, ನಂಬರ್ ಇರಲಿ, ಸಿಂಬಾಲ್ ಇರಲಿ, ಡಿವೈಡ್ ಬೈ 1 ಇರ್ತದೆ. ಅದು ರ್ಯಾಷನಲ್ ಇರಬೇಕಾ, ಇರ್ರ್ಯಾಷನಲ್ ಇದ್ರೂ ನಡೆಯಂಗಿಲ್ಲ. ಪೈ ಎತ್ತಿಕೋ, ಪೈ ಡಿವೈಡೆಡ್ ಬೈ 1 ಅಂತ ಬರಕ್ಕೆ ಬರಲ್ಲ. ಗೊತ್ತು, ಪೈ ಅಂತಂದ್ರೆ ಪೈನೇ, ಅದು ಇರ್ರ್ಯಾಷನಲ್ ನಂಬರ್ ಅದು. ನೆಕ್ಸ್ಟ್ ಏನಿತ್ತು? LHS ಸಿಕ್ತಾ? RHS ವ್ಯಾಲ್ಯೂ ನೋಡಪ್ಪ. RHS ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. RHS ಸಪ್ರೇಟ್ ಬರ್ದ್ಯಾ? ಓಕೆ, ಸೈನ್ ಸ್ಕ್ವೇರ್ ಒಂದು ಫಾರ್ಮುಲಾ ಐತಿ. ಏನಪ್ಪ ಸೈನ್ ಸ್ಕ್ವೇರ್ ಫಾರ್ಮುಲಾ? 1 ಮೈನಸ್ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ದಿಸ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದ್ರೆ 1 ಅಂದಂಗಿಲ್ಲ. ಹಾಂ, 1 ಸ್ಕ್ವೇರ್ ಬರ್ಕೊಲಿ 1 ಅಂದ್ರೆ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ. ಎ ಪ್ಲಸ್ ಬಿ ಎ ಮೈನಸ್ ಬಿ, ಹೌದಾ ಇಲ್ಲ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲೇನು? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಕಾಸ್. ಓಕೆ, 1 ಮೈನಸ್ ಕಾಸ್, 1 ಮೈನಸ್ ಕಾಸ್ ಕ್ಯಾನ್ಸಲ್. ಉಳಿದಿದ್ದೇನು ಉಳಿತಪ್ಪ? 1 ಪ್ಲಸ್ ಕಾಸ್ ಎ. ಇಕ್ವೇಷನ್ ನಂಬರ್ 2. ಫ್ರಾಮ್ ಇಕ್ವೇಷನ್ ನಂಬರ್ 1 ಇಂಟು LHS ಇಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್. ನೋಡು, ಇಕ್ವೇಷನ್ 1 2 ಸೇಮ್ ಬಂದವ, ಹೌದಿಲ್ಲ? ಕಂಪ್ಲೀಟೆಡ್. ರೈಟ್. ಫಿಫ್ತ್ ಕ್ವಶನ್, ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಹೋಲ್ ಡಿವೈಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ಅಂತ ಅದ. ಓಕೆ, ಇಲ್ಲಿ ಕಾಸ್ ಸೈನ್ ಸಿಂಪಲ್ ಫಾರ್ಮುಲಾಗದವ. ಇವು ಸಿಂಪಲ್ ಫಾರ್ಮ್ ಕಾಸ್ ಸೈನ್ ಅಂದ್ರೆ ಸಿಂಪಲ್ ಫಾರ್ಮ್ಸ್. ಇವು ಸಿಂಪಲ್ ಅದಾವನು ಇಲ್ಲಿ? ಕೋ ಸೆಕೆಂಡ್ ಕಾಟ್ ಡಿಫ್ರೆಂಟ್ ಐತ? ಹಂಗಿದ್ರೆ ಡಿಫ್ರೆಂಟ್ ಕನ್ವರ್ಟ್ ಮಾಡ್ಬೇಕು ನಾವು. ಕಾಸ್ ಇದ್ದಿದ್ದು ಸೈನ್ ಇದ್ದಿದ್ದು ಕನ್ವರ್ಟ್ ಮಾಡ್ಬೇಕು. ಏನಂತ ಕನ್ವರ್ಟ್ ಮಾಡ್ಬೇಕು? ಟ್ಯಾನೋ ಕಾಟೋ ಹಿಂಗೇನೋ ಕನ್ವರ್ಟ್ ಮಾಡಬೇಕು. ಹಾಂ, ಏನು ಮಾಡ್ಬೇಕು ಇಲ್ಲಿ? ಲೋಕಿ ಟ್ಯಾನ್ ಅಂತ ಕನ್ವರ್ಟ್ ಮಾಡೋಕ್ಕೆ ಬರಂಗಿಲ್ಲ, ಯಾಕಂದ್ರೆ ರೈಟ್ ಸೈಡ್ ಟ್ಯಾನ್ ಅದನು ಇಲ್ಲ. ಟ್ಯಾನ್ ಕನ್ವರ್ಟ್ ಮಾಡೋಕ್ಕೆ ಬರಂಗಿಲ್ಲ ಅಂತಂದ್ರೆ ನಾವಿಲ್ಲಿ ಕಾಸ್ಲೇ ಡಿವೈಡ್ ಮಾಡಬಾರ್ದು. ಸೈನ್ಲೇ ಡಿವೈಡ್ ಮಾಡಿದ್ರೆ ಏನಾಗ್ತದೆ ನೋಡು? ಕಾಸ್ ಬೈ ಸೈನ್ ಏನಾಗ್ತದೆ? ಕಾಟ್ ಆಗ್ತದೆ. ಕರೆಕ್ಟ್. ಕಾಸ್ ಬೈ ಸೈನ್ ಕಾಟ್, ಸೈನ್ ಬೈ ಸೈನ್ 1, 1 ಬೈ ಸೈನ್ ಕೋಸೆಕ್. ಅಂದರೆ ಕಾಟ್ನೂ ಸಿಕ್ತು ಕೋಸೆಕ್ನೂ ಸಿಕ್ತು. ಯಾವಾಗ ಕಾಸ್ಲಿ ಡಿವೈಡ್ ಮಾಡಿದ್ರೆ ಏನು? ಸೈನ್ಲೇ ಡಿವೈಡ್ ಮಾಡಿದ್ರೆ, ಸೈನ್ಲೇ ಡಿವೈಡ್ ಮಾಡಿದ್ರೆ. ಓಕೆ, ಡಿವೈಡ್ ಮೊದಲು LHS ತೊಗೊತೀನಿ. LHS ಇಸ್ ಈಕ್ವಲ್ ಟು ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1. ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಸೈನ್ ಎ. ದಿಸ್ ಇಸ್ ಈಕ್ವಲ್ ಟು ಏನಾಗ್ತಿಲ್ಲವಾಗ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಎ. ದೆನ್ ಸೈನ್ ಸೈನ್ ಕ್ಯಾನ್ಸಲ್, ಸೈನ್ ಸೈನ್ ಕ್ಯಾನ್ಸಲ್. ದಿಸ್ ಇಸ್ ಈಕ್ವಲ್ ಟು ಕಾಸ್ ಡಿವೈಡೆಡ್ ಬೈ ಸೈನ್ ಕಾಟ್ ಎ ಮೈನಸ್ 1
plus 1 divided by sine cos secant A whole divided by cot A plus 1 minus cos secant A. ಓಕೆ ಎಲ್ ಆರ್ ಎಚ್ ಎಸ್ ಒಳಗೆ ಏನೈತಿ ಕೋಸೆಕ್ ಪ್ಲಸ್ ಕಾಟ್ ಅಂತ ಬರಬೇಕು ನಮ್ಗೆ ಆನ್ಸರ್ ಕೋಸೆಕೆಂಡ್ ಪ್ಲಸ್ ಕಾಟ್ ಅಂತ ಬರಬೇಕು ವಿ ನೋ ದ್ಯಾಟ್ ಡಬ್ಲ್ಯೂ ಕೆ ಟಿ ವಿ ನೋ ದ್ಯಾಟ್ ಬೇಕಾದ್ರೆ ಇಕ್ವೇಶನ್ ನಂಬರ್ 1 ಅಂತ ತಗೊಂತೀನಿ ವಿ ನೋ ದ್ಯಾಟ್ ಏನು ಕೊಟ್ಟರೆ ಐಡೆಂಟಿಟಿ ಕೋಸೆಕೆಂಡ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಕಾಟ್ ಸ್ಕ್ವಯರ್ ಎ ಕಡೆ ಕಳಿಸ್ತೀನಿ ಅವಾಗ ಏನಾಗುತ್ತಪ್ಪ ಕೋಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು 1 ಅಂದರೆ 1 ಬದಲಿ ಓಕೆ 1 ಬದಲಿ ಏನು ಬರಿಬೋದು ನಾನು 1 ಬದಲಿ ಕೋಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವಯರ್ ಎ ಇದನ್ನು ಬರಿಬೋದು ಓಕೆ ಎರಡು ಕಡೆಗೆ ಹಾಕೋದು ಬೇಡ ಬರೀ ನ್ಯೂಮರೇಟರ್ ಒಳಗೆ ಅಷ್ಟೇ ಹಾಕ್ತೀನಿ ನಾನು ಎರಡು ಕಡೆ ಹಾಕಿದ್ರೆ ಆನ್ಸರ್ ಬರೋಂಗಿಲ್ಲ ಸಿಂಗಲ್ ವ್ಯಾಲ್ಯೂ ಹಾಕೋಣ ಅಂತ ಅಂದರೆ ನ್ಯೂಮರೇಟರ್ ಒಳಗೆ 1 ಬದಲಿ ಏನಕ್ಲಿ 1 ಬದಲಿ ಏನಕ್ಲಿ ಓಕೆ ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ಏನಪ್ಪ ಕಾಟ್ ಎ ಅದ ಓಕೆ ಕಾಟ್ ಎ ಪ್ಲಸ್ ಹಾಕ್ತೀನಿ ಇದನ್ನು ತೊಗೊತೀನಿ ಹಾಂ ಆಮೇಲೆ ಮೈನಸ್ ಹೊರಗೆ ತೊಗೊಂಬಿಡ್ತೀನಿ ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಮೈನಸ್ ಬ್ರಾಕೆಟ್ ಒಳಗೆ 1 ಅದಿಲ್ಲ 1 ಅದಿಲ್ಲ ಒಂದು ಬದಲಿ ಏನು ಬರೀಲಿ ಕೋ ಸೆಕೆಂಡ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವಯರ್ ಎ ಅರ್ಥ ಆಯ್ತಾ ಹೋಲ್ ಡಿವೈಡೆಡ್ ಬೈ ಏನದ 1 ಪ್ಲಸ್ ಕಾಟ್ ಎ ಮೈನಸ್ ಕೋ ಸೆಕೆಂಡ್ ಎ ಏನು ಮಾಡಿದೆ ನಾನು ಇಲ್ಲೇ 1 ಪ್ಲಸ್ ಮೊದಲು 1 ಪ್ಲಸ್ ಕಾಟ್ ಎ ಮೈನಸ್ ಕೋ ಸೆಕೆಂಡ್ ಎ ಅರ್ಥ ಆಯ್ತಾ ಎಲ್ರಿಗೂ ಏನು ಬರೆದಿ ನಾವು ಅಲ್ಲಿ ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಸಪ್ರೇಟ್ ಮಾಡಿದ್ವಿ ಮೈನಸ್ ಸಪ್ರೇಟಾಗಿ ಬರೆದ್ವಿ 1 ಅಂತಂದ್ರೆ ಏನು ತೊಗೊಂಡಿದ್ವಿ ಇದನ್ನು ತೊಗೊಂಡಿದ್ವಿ ಅದನ್ನು ಬರೆದಿವೆ ಅರ್ಥ ಆಯ್ತಾ ಏನಿಲ್ಲ ಓಕೆ ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಬ್ರಾಕೆಟ್ ತೊಗೊತೀನಿ ಅದಕ್ಕೆ ಮೈನಸ್ ಇನ್ ಬ್ರಾಕೆಟ್ ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅದ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮುಲಾ ಹಾಂ ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ಇಂಟು ಕೋ ಸೆಕೆಂಡ್ ಎ ಮೈನಸ್ ಕಾಟ್ ಎ ಬ್ರಾಕೆಟ್ ಕಂಪ್ಲೀಟ್ ಅರ್ಥ ಆಯ್ತಾ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎ ಮೈನಸ್ ಕೋ ಸೆಕೆಂಡ್ ಎ ಏನು ಸಿಂಪಲ್ಲಾಗಿ ಒಂದೊಂದು ಸ್ಟೆಪ್ ನೋಡ್ತಾ ಇದ್ದೀವಿ ನಾವು ಈಸಿನೇ ಅದಿಲ್ಲ ಹಾಂ ಏನು ಮಾಡ್ದೀವಿ ನಾವಿಲ್ಲಿ ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಆ್ಯಸ್ ಇಟ್ ಈಸ್ ಬರೆದ್ವಿ ಮೈನಸ್ ಆ್ಯಸ್ ಇಟ್ ಈಸ್ ಬರೆದ್ವಿ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒಂದು ಎರಡು ಸ್ವಲ್ಪ ಸ್ಪ್ಲಿಟ್ ಮಾಡಬೇಕು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸ್ಪ್ಲಿಟ್ ಮಾಡಿದ್ವಿ ಓಕೆ ದಿಸ್ ಈಸ್ ಈಕ್ವಲ್ ಟು ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಇಲ್ಲೂ ಅದ ಆಮೇಲೆ ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಇಲ್ಲೂ ಅದ ಅಂದರೆ ಇದು ಎಷ್ಟು ಈ ಫಸ್ಟ್ ಈ ಲೈನ್ ಒಳಗೆ ಏನು ಕಾಮನ್ ಐತಿ ಕೋ ಹಾಂ ಓಕೆ ಕಾಟ್ ಎ ಪ್ಲಸ್ ತಗೋ ಕೋ ಸೆಕೆಂಡ್ ಎ ತೋತಿಯಾ ಹಾಂ ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ಕಾಮನ್ ಅದ ಕಾಮನ್ ತಗೊಂಡೆ ಬ್ರಾಕೆಟ್ ಒಳಗಡೆ ಈಗ ಈ ಜಾಗದಂದು ಏನು ತೊಗೊಂಡಿ ಕಾಮನ್ ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ಈ ಜಾಗದಂದು ತೊಗೊಂಡೆ ಈ ಪ್ಲೇಸ್ ಹೋದ್ರೆ ಈ ಪ್ಲೇಸ್ ಒಳಗೆ ಏನು ಉಳಿತದ 1 ಮೈನಸ್ ಯಾಕೆ ಮೈನಸ್ ನೋಡಿಲಿ ಈ ಪ್ಲೇಸ್ ಹೋಯ್ತು ಈ ಪ್ಲೇಸ್ ಹೊರಗೆ ಬಂತು ಈ ಪ್ಲೇಸ್ ಹೊರಗೆ ಬಂತು ಅಂದರೆ ಈ ಪ್ಲೇಸ್ನ ಏನು ಉಳಿತದ 1 ಉಳಿತದ ಮೈನಸ್ಸಿಗೆ ಮೈನಸ್ ಆಯಿತು ಬ್ರಾಕೆಟಿಗೆ ಬ್ರಾಕೆಟ್ ಇದ್ರೊಳಗೆ ಇದು ಹೋಯ್ತಿಲ್ಲ ಹೋದ್ರೆ ಏನು ಉಳಿತದೆ ಬರ್ರಿ ಒಳ್ಳೆಯದು ಕೋ ಸೆಕೆಂಡ್ ಎ ಮೈನಸ್ ಕಾಟ್ ಎ ಬ್ರಾಕೆಟ್ ಕಂಪ್ಲೀಟ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಎ ಮೈನಸ್ ಕೋ ಸೆಕೆಂಡ್ ಎ ಅಂಡರ್ಸ್ಟುಡ್ ಏನು ಕಾಮನ್ ತೆಗೆದ್ವಿ ನಾವು ಇಲ್ಲಿ ಕಾಟ್ ಎ ಪ್ಲಸ್ ಕೋ ಸೆಕೆಂಡ್ ಎ ಅಂದರೆ ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ತೆಗೆದ್ವಿ ಈ ಪ್ಲೇಸ್ ಖಾಲಿ ಐತೆ ಖಾಲಿ ಅಂದರೆ ಖಾಲಿ ಬಿಡಬಾರ್ದು 1 ಅಂತ ಬರಿಬೇಕು ಮೈನಸ್ಸಿಗೆ ಮೈನಸ್ ಬರಬೇಕು ಈ ದೊಡ್ಡ ಬ್ರಾಕೆಟ್ ಒಳಗೆ ದೊಡ್ಡ ಬ್ರಾಕೆಟ್ ಒಳಗೆ ಏನೇನಿದ್ವಪ್ಪ ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ಇತ್ತು ಇದನ್ನಷ್ಟೇ ಕಾಮನ್ ತೆಗಿದೆ ಇದು ಖಾಲಿ ಉಳಿದ್ಬಿಡ್ತು ಖಾಲಿ ಉಳಿದ್ರೆ ಸರ್ 1 ಬರಿಬೇಕಲ್ರಿ 1 ಬರೆದ ನಡೀತದೆ ಬಿಟ್ಟು ನಡೀತದೆ ಯಾಕೆ ಇಂಟು ಅದಲ್ಲಿ 1 ಆದ್ಬೇಕು ಇದು ಇಂಟು ಅದಿಲ್ಲಿ ಓಕೆ 1 ಇಂಟು ಸಮಥಿಂಗ್ ಇದಿಷ್ಟೇ ಉಳಿತಲ್ಲ ಬರೆದಿನ ಸಮಥಿಂಗ್ ಅಂಡರ್ಸ್ಟುಡ್ ನೆಕ್ಸ್ಟ್ ದಿಸ್ ಈಸ್ ಈಕ್ವಲ್ ಟು ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ ಬ್ರಾಕೆಟ್ ಕಂಪ್ಲೀಟ್ ಇನ್ ಬ್ರಾಕೆಟ್ 1 ಮೈನಸ್ ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಟ್ ಎ ಮೈನಸ್ ಇಂಟು ಪ್ಲಸ್ ಮೈನಸ್ ಕೋ ಸೆಕೆಂಡ್ ಎ ಸೊ ಫಸ್ಟಿಂದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ರಿ ಮೊದಲು ಎರಡನೇದಕ್ಕೆ ಮಾಡಿದ್ರೆ ಯಾಕೆ ಕಿಲ್ ತಳಗಿನ ಸೇಮ್ ಅದಲ್ಲ ಅದಕ್ಕೆ ಬರೋಂಗೆ ಹಾಗೆ ಮಾಡ್ಕೊಂಡು ಅಷ್ಟೇ
ತಿಳಿತಾ? ಅಡ್ಜಸ್ಟ್ ಮಾಡ್ಕೊಂಡಿವಿ, ಮಾಡ್ಕೋಬೇಕಾಗ್ತದೆ ಅಡ್ಜಸ್ಟ್. ಓಕೆ, ಏನು ಬರ್ದೀವಿ ನಾವು? ಒನ್ ಮೈನಸ್ ಇಂಟು ಕೋ ಸೆಕೆಂಡ್ ಮೈನಸ್ ಕೋ ಸೆಕೆಂಡ್, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಟ್. ಇಲ್ಲೇರಿ ಬರೀ ಇಲ್ಲೇರಿ ಬರೀ ಸಂಬಂಧ ಇಲ್ಲ. ಹಾಂ, ಪ್ಲಸ್ ಮೈನಸ್ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಟ್ ಎ ಮೈನಸ್ ಕೋ ಸೆಕೆಂಡ್ ಎ. ಓಕೆ, ಇದೊಂದು ಬ್ರ್ಯಾಕೆಟ್ ಹಾಕ್ಕೊಂಡು ಕ್ಯಾನ್ಸಲ್ ಕ್ಯಾನ್ಸಲ್. ದಿಸ್ ಈಸ್ ಈಕ್ವಲ್ ಟು ಏನು ಹೇಳಿದಪ್ಪ? ಕೋ ಸೆಕೆಂಡ್ ಎ ಪ್ಲಸ್ ಕಾಟ್ ಎ. ದಿಸ್ ಈಸ್ ಈಕ್ವಲ್ ಟು ಆರ್ ಹೆಚ್ ಎಸ್. ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ಪುರುಡ್. ಅಂಡರ್ಸ್ಟ್ಯಾಂಡ್ ಕ್ವೆಶ್ಚನ್ ನಂಬರ್ ಸಿಕ್ಸ್. ಏ ಗಪ್ಪ ಸಾಕು, ಹೊಡಿತೋಣ. ಸಿಕ್ಸ್ತ್ ಕ್ವೆಶನ್ ಗಪ್ಪತ್ತೀರ? ಕ್ವೆಶನ್ ನಂಬರ್ ಸಿಕ್ಸ್, ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೆಕೆಂಡ್ ಎ ಪ್ಲಸ್ ಟ್ಯಾನ್ ಎ ಅಂತ ಐತಿ. ಓಕೆ, ಎಲ್ ಎಚ್ ಎಸ್ ಸೈಡ್ ಒಳಗೆ ರೂಟ್ ಅದ, ಆರ್ ಎಚ್ ಎಸ್ ಒಳಗೆ ರೂಟ್ ಇಲ್ಲ. ನಾವು ಹೆಂಗೆ ಮಾಡಿ ರೂಟ್ ತೆಗಿಬೇಕು? ಹೆಂಗೆ ತೆಗಿಬೇಕು? ಲುಕ್ ಹಿಯರ್, ಇದು ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತ ನಾವು ಕಲ್ತಿದ್ವಿ ನೈನ್ತಕ್ಕೆ. ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತ ಹೇಗೆ, ಅದನ್ನು ಇಲ್ಲಿ ಯೂಸ್ ಮಾಡೋಣ ಅಂತ. ಓಕೆ, ಅದನ್ನು ಯೂಸ್ ಮಾಡೋಣ. ಯಾವ ಥರ ಮಾಡ್ತೀಯಾ? ದಿಸ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ವಾಟ್ ಈಸ್ ಎಲ್ ಎಚ್ ಎಸ್ ಈಕ್ವಲ್ ಟು? ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಇಂಟು ರೂಟ್ ಒಳಗಡೆನೇ ರ್ಯಾಷನಲೈಸ್ ಮಾಡ್ತೀನಿ ನಾನು. ಓಕೆ, ಎಲ್ ಎಚ್ ಎಸ್ ಮೊದಲು ಬರ್ಕೊಂಡಲ್ಲ. ವೇಟ್ 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 ವೇಟ್, ಇದು ಒಂದು ಫಸ್ಟ್ ಸ್ಟೆಪ್. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಒಳಗೆ ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಎ ಇಂಟು ಮೈನಸ್ ಐ ಮೈನಸ್ ಇದು ಪ್ಲಸ್ ಮಾಡಬೇಕು. ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಒನ್ ಪ್ಲಸ್ ಸೈನ್ ಎ. ನೈನ್ತಕ್ಕೆ ರ್ಯಾಷನಲೈಸ್ ದಿ ಡಿನಾಮಿನೇಟರ್ ಅಂತ ಕಲ್ತಿದ್ರಿ. ಡಿನಾಮಿನೇಟರ್ ಮೈನಸ್ ಇದ್ರೆ ಪ್ಲಸ್ಲೇ ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಇದ್ರೆ ಮೈನಸ್ಲೇ ಮಲ್ಟಿಪ್ಲೈ ಮಾಡಬೇಕು. ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ದಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಓಕೆ, ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ದಿ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಒನ್ ಸ್ಕ್ವೇರ್ ಅಂದ್ರೆ ಏನು? ಒನ್ನೇ ಹೌದಾ? ಒನ್ ಮೈನಸ್ ಸೈನ್ ಸ್ಕ್ವೇರ್ ಫಾರ್ಮುಲಾ ಏನು? ಕಾಸ್ ಸ್ಕ್ವಯರ್ ಎ, ಹೌದಿಲ್ಲ? ಒನ್ ಮೈನಸ್ ಸೈನ್ ಸ್ಕ್ವೇರ್ ಫಾರ್ಮುಲಾ ಏನು? ಕಾಸ್ ಸ್ಕ್ವಯರ್. ಒನ್ ಮೈನಸ್ ಸೈನ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ ಸ್ಕ್ವಯರ್. ದಿಸ್ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಸ್ಕ್ವಯರ್. ಹಾಕ್ಬೋದಾ ಬೇಡ? ಯಾಕೆ? ಈಗ ನ್ಯೂಮರೇಟರ್ನು ಸ್ಕ್ವೇರ್ ಅದ, ಡಿನಾಮಿನೇಟರ್ನು ಸ್ಕ್ವೇರ್ ಅದ, ಹೋಲ್ ಸ್ಕ್ವಯರ್ ಕರೆಕ್ಟ್. ಓಕೆ, ದೆನ್ ಸ್ಕ್ವೇರ್ ಆ್ಯಂಡ್ ರೂಟ್ ಕ್ಯಾನ್ಸಲ್. ಒನ್ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈ ಕಾಸ್ ಎ ಎರಡಕ್ಕೂ ಸಂಬಂಧ ಐತಿ, ಹೌದ್ರಿ? ಎರಡಕ್ಕೂ ರಿಲೇಟ್ ಐತಿ ಅಂದರೆ ಒನ್ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ದಿಸ್ ಈಸ್ ಇಕ್ವಲ್ ಟು ಕಾಸ್ ಫಾರ್ಮುಲಾ ಏನು? ಸೆಕ್ಯಾಂಡ್ ಎ. ಸೈನ್ ಬೈ ಕಾಸ್ ಫಾರ್ಮುಲಾ ಏನು? ಟ್ಯಾನ್ ಎ. ದಿಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್. ದೇರ್ ಫೋರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ಪುರುಡ್. ಕಂಪ್ಲೀಟ್. ಕ್ವಶನ್ ನಂಬರ್ ಏಟ್, ಸೈನ್ ಎ ಪ್ಲಸ್ ಕೋಸೆಕ್ ಎ ಹೋಲ್ ಸ್ಕ್ವಯರ್ ಪ್ಲಸ್ ಕಾಸ್ ಎ ಪ್ಲಸ್ ಸೆಕೆಂಡ್ ಎ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವಯರ್ ಎ. ದಿಸ್ ಈಸ್ ದ ಕ್ವಶನ್. ಹಿಯರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಹಿಯರ್ ಆಲ್ಸೋ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಟೂ ಟೈಮ್ಸ್ ಅಪ್ಲೈ ಮಾಡೋಣಂತ ಫಾರ್ಮುಲಾನ. ಓಕೆ, ಟೂ ಟೈಮ್ಸ್ ಅಪ್ಲೈ ಮಾಡೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಇಲ್ಲೇ ಬರ್ಬಿಡ್ತೀನಿ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು, ಆಯಿತಾ? ದಿಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟೂ ಇಂಟು ಎ ಇಂಟು ಬಿ. ಕರೆಕ್ಟ್ ಕರೆಕ್ಟ್. ಪ್ಲಸ್ ದಿಸ್ ಒನ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಕಾಸ್ ಸ್ಕ್ವಯರ್ ಎ ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಎ ಪ್ಲಸ್ ಟೂ ಇಂಟು ಕಾಸ್ ಎ ಇಂಟು ಸೆಕೆಂಡ್ ಎ. ಕರೆಕ್ಟ್. ಓಕೆ,
this is equal to, look here, sin square a plus cos square a is equal to 1 ಅಂತ ಹೇಳಿದ್ ನಿಮಗೆ ಹೇಳಿದ್ನೇ ಇಲ್ಲ ಅದಕ್ಕೆ ಅದಕ್ಕೆ ಆಜುಬಾಜು ಬರ್ಕೊಂಡ್ಬಿಡ್ಲ ಓಕೆ ಏನೇನು ಬರ್ತೀನಿ ನೋಡಿ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂತ ಬರ್ದೆ ನೆಕ್ಸ್ಟ್ ಏನು ಉಳಿತು ಈಗ ಅಂತಂದ್ರೆ ಕೋ ಸೆಕೆಂಡ್ ಸ್ಕ್ವೇರ್ ಉಳಿತು ಇಲ್ಲ ಪ್ಲಸ್ ಕೋ ಸೆಕೆಂಡ್ ಸ್ಕ್ವೇರ್ ಅಂದರೆ ಒಂದು ಫಾರ್ಮುಲಾ ಬರೆಸಿದ್ದೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಬರೆಸಿದ್ದೆ ಫಾರ್ಮುಲಾ ಏನು ಬರೆಸಿದ್ದೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದರೆ ಕೋ ಸೆಕೆಂಡ್ ಸ್ಕ್ವೇರ್ ಎ ಬದಲಿ ಏನು ಬರೀಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಮುಗಿತಾ ಅದು ಓಕೆ ಪ್ಲಸ್ 2 into ಸೈನ್ ಎ ಅದ ಸೈನ್ ಎ ಬರಿತೀನಿ ಇಂಟು ಕೋ ಸೆಕೆಂಡ್ ಎ ಅದ ಕೋ ಸೆಕೆಂಡ್ ಎ ಅಂತ ಒಂದು ಫಾರ್ಮುಲಾ ಹೇಳಿದ್ದೆ ಹಾಂ ಕೋ ಸೆಕೆಂಡ್ ಏನು ಬರೆಸಿದ್ದೆ 1/sin ಬರೆಸಿದ್ದೆ ಕೋ ಸೆಕೆಂಡ್ ಎ ಇಸ್ ನಥಿಂಗ್ ಬಟ್ ವಾಟ್ 1/sin ಎ ಪ್ಲಸ್ ಸೆಕೆಂಡ್ ಸ್ಕ್ವೇರಿಗೆ ಒಂದು ಫಾರ್ಮುಲಾ ಹೇಳಿದ್ದೆ 1+tan ಸ್ಕ್ವೇರ್ ಎ ಸೆಕೆಂಡ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1+tan ಸ್ಕ್ವೇರ್ ಎ ಓಕೆ ಸೆಕೆಂಡ್ ಸ್ಕ್ವೇರ್ ಎ ಬದಲಿ ಏನು ಬರಲಿ 1+tan ಸ್ಕ್ವೇರ್ ಎ ಅಂತ ಬರಲಿ ನೆಕ್ಸ್ಟ್ ಪ್ಲಸ್ 2 into ಕಾಸ್ ಎ ಆಸ್ ಇಟ್ ಈಸ್ ಇಂಟು ಸೆಕೆಂಡ್ ಎ ಅಂದ್ರೆ ಒಂದು ಫಾರ್ಮುಲಾ 1/ ಕಾಸ್ ಸೆಕೆಂಡ್ ಅಂದ್ರೆ ಏನಪ್ಪ ಫಾರ್ಮುಲಾ 1/ ಕಾಸ್ ಸರ್ ಭಾಳ ಫಾರ್ಮುಲಾ ಅದಲ್ರಿ ಯಾವ್ದು ಹಚ್ಚಬೇಕು ಯಾವ್ದು ಹಚ್ಚಬೇಕು ಅಂದ್ರೆ ಇಲ್ಲಿ ಕ್ಯಾನ್ಸಲ್ ಆಗಂಗೆ ಹಚ್ಚಬೇಕು ಓಕೆ ಕ್ಯಾನ್ಸಲ್ ಆಗ್ತದಿಲ್ಲ ಡಿವಿಜನ್ ಇಲ್ಲಿ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು ಗೋವಿಂದ ಗೋವಿಂದ ನೆಕ್ಸ್ಟ್ ದಿಸ್ ಇಸ್ ಆಲ್ಸೋ ಗೋವಿಂದ ಗೋವಿಂದ ಕರೆಕ್ಟ್ ಓಕೆ ದಿಸ್ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಅಂತಂದ್ರೆ 1 ಅಂತದ 1 ಬರ್ದೆ ಪ್ಲಸ್ 1+ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 into 1 2 ಪ್ಲಸ್ 1+ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 into 1 is 2 ದಿಸ್ ಇಸ್ ಈಕ್ವಲ್ ಟು 1+1 2+2 4+1 5+2 7+ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ದಿಸ್ ಇಸ್ ನಥಿಂಗ್ ಬಟ್ ವಾಟ್ ಆರ್ ಎಚ್ ಎಸ್ ದೇರ್ಫೋರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಸ್ ಎಚ್ ಹೆನ್ಸ್ ರೂಟ್ ಕ್ವಶನ್ ನಂಬರ್ 9 ಕೋ ಸೆಕೆಂಡ್ ಎ ಮೈನಸ್ ಸೈನ್ ಎ ಇಂಟು ಸೆಕೆಂಡ್ ಎ ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು 1/tan A ಪ್ಲಸ್ ಕಾಟ್ ಎ ವಿ ಹ್ಯಾವ್ ಟು ಸಿಂಪ್ಲಿಫೈ ಸಪರೇಟ್ಲಿ ಎಲ್ ಎಚ್ ಎಸ್ ಸಪರೇಟ್ಲಿ ಆ್ಯಂಡ್ ಆರ್ ಎಚ್ ಎಸ್ ಸಪರೇಟ್ಲಿ ಲೆಟಸ್ ಟೇಕ್ ಎಲ್ ಎಚ್ ಎಸ್ ವಾಟ್ ಈಸ್ ಎಲ್ ಎಚ್ ಎಸ್ ಹಿಯರ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕೋ ಸೆಕೆಂಡ್ ಎ ಮೈನಸ್ ಸೈನ್ ಎ ಇಂಟು ಸೆಕೆಂಡ್ ಮೈನಸ್ ಕಾಸ್ ಎ ಕರೆಕ್ಟ್ ವಿ ಆಲ್ರೆಡಿ ನೋ ದ್ಯಾಟ್ ಕೋ ಸೆಕೆಂಡ್ ಎ ಫಾರ್ಮುಲಾ 1/ ಸೈನ್ ಎ ಮೈನಸ್ ಸೈನ್ ಎ ಆಸ್ ಇಟ್ ಈಸ್ ಸರ್ ಸೈನಿಗೆ ಒಂದು ಯಾವುದಾದ್ರು ಫಾರ್ಮುಲಾ ಹಾಕ್ಬೇಕಿತ್ತು ರೀ ಬ್ಯಾಡ ಸಿಂಪಲ್ ವ್ಯಾಲ್ಯೂ ಅದಲ್ಲ ಅದು ನಿಮ್ಗೆ ಹೇಳಿದ್ದೀನಿ ನಾನು ಸೈನ್ ಆ್ಯಂಡ್ ಕಾಸ್ ಸಿಂಪಲ್ ಥಿಂಗ್ಸ್ ಓಕೆ ಬೇಸಿಕ್ ಥಿಂಗ್ಸ್ ಅವು ಅದಕ್ಕೆ ಕನ್ವರ್ಟ್ ಮಾಡ್ಬೇಕು ನಾವು ಅಷ್ಟೇ ಓಕೆ ದೆನ್ ಇಂಟು ಸೆಕೆಂಡ್ ಈಸ್ ಅಂತಿಮ ವಾಟ್ ಹಾಂ ಮೈನಸ್ ಕಾಸ್ ಆಸ್ ಇಟ್ ಈಸ್ ದಿಸ್ ಈಸ್ ಈಕ್ವಲ್ ಟು 1 into 1 ಸೈನ್ ಇಂಟು ಸೈನ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಎ ಇಂಟು 1 ಸೈನ್ ಎ ಕಾಸ್ ಎ ಇಂಟು ಕಾಸ್ ಎ ಮೈನಸ್ ಕಾಸ್ ಸ್ಕ್ವೇರ್ ಎ 1 ಡಿವೈಡ್ ಬೈ ಕಾಸ್ ಎ ಇಂಟು 1 ಕಾಸ್ ಎ ದಿಸ್ ಈಸ್ ಈಕ್ವಲ್ ಟು 1 ಸೈನ್ ಸ್ಕ್ವೇರ್ ದೇರ್ ಇಸ್ ಅ ಫಾರ್ಮುಲಾ ಹಾಂ 1 ಸೈನ್ ಸ್ಕ್ವೇರ್ ಈಸ್ ನಥಿಂಗ್ ಬಟ್ ವಾಟ್ ಕಾಸ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಸೈನ್ ಎ ಸೈನ್ ಎ ಅಷ್ಟೇ ಅದಲ್ಲಿ ಎಂಟು 1 ಕಾಸ್ ಸ್ಕ್ವೇರ್ ಎ ಫಾರ್ಮುಲಾ ಏನು ಸೈನ್ ಸ್ಕ್ವೇರ್ ಎ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ಕಾ ಏಕ ಸೈನ್ ಜಾತಾ ಇಸ್ಕಾ ಏಕ ಸೈನ್ ಜಾತಾ ಇಸ್ಕಾ ಕಾಸ್ ಜಾತಾ ಇಸ್ಕಾ ಕಾಸ್ ಜಾತಾ ಕ್ಯಾ ಆನ್ಸರ್ ಸೈನ್ ಎ ಇಂಟು ಕಾಸ್ ಎ ಕಾಸ್ ಎ ಇಂಟು ಸೈನ್ ಎ ಬರ್ತದೆ ನಡೀತದ ಹ್ಞೂ ಏನು ತೊಂದರೆ ಇಲ್ಲ ಸೈನ್ ಎ ಇಂಟು ಕಾಸ್ ಎ ಈಕ್ವೇಷನ್ ನಂಬರ್ 1 ನೆಕ್ಸ್ಟ್ ಏನು ಮಾಡೋಣ ಈಗ ಆರ್ ಎಚ್ ಎಸ್ ತೊಗೊಂಡು ಸಿಂಪ್ಲಿಫೈ ಮಾಡೋಣ ಆರ್ ಎಚ್ ಎಸ್ ಇಸ್ ಈಕ್ವಲ್ ಟು 1 ಟ್ಯಾನ್ ಎ ಪ್ಲಸ್ ಕಾಟ್ ಎ 1 ವಾಟ್ ಈಸ್ ಟ್ಯಾನ್ ಎ ಫಾರ್ಮುಲಾ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಕಾಟ್ ಎ ಫಾರ್ಮುಲಾ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಕರೆಕ್ಟ್ ಓಕೆ
this is equal to 1 divided by sine into sine, sine square a plus cos into cos square a divided by sine into cos, cos a into sine a atho sine a into cos a ela unde okay sine a into cos a division the division mag hoge nakada multiplication this is equal to sine a into cos a divided by sine square a plus cos square a already sine square a plus cos square a formula helidini ಏನಂತ ಹೇಳಿದೀನಿ ಒನ್ ಅಂತ ಹೇಳಿದೀನಿ ನಿಮ್ಗೆ ಸೈನ್ ಸ್ಕ್ವೇರ್ ಎ ಕಾಸ್ ಸ್ಕ್ವೇರ್ ಎ ಅಂತ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಒನ್ ಅಂತ ಆಯಿತು ಅಂದ್ರೆ ಸೈನ್ ಎ ಇಂಟು ಕಾಸ್ ಎ ಡಿವೈಡೆಡ್ ಬೈ ಒನ್ ಈಕ್ವೇಷನ್ ನಂಬರ್ ಟು ಒನ್ ಟು ಎರಡು ಸೇಮ್ ಅದವಾ ಇಲ್ಲಿ ಒನ್ ಇಲ್ಲ ಎತ್ತುಗ ಎತ್ತುಗ ಸಾಕ ಓಕೆ ಹ್ಞೂ ಓಕೆ ಫ್ರಮ್ ಈಕ್ವೇಷನ್ ನಂಬರ್ ಒನ್ ನೈನ್ ಟು ಫ್ರಮ್ ಈಕ್ವೇಷನ್ ನಂಬರ್ ಒನ್ ನೈನ್ ಟು ಎಲ್ H S is equal to R S H. Right. Okay. The final question of trigonometry, that is question number 10. 1 plus tan square A whole divided by 1 plus cot square A is equal to 1 minus tan A whole divided by 1 minus cot A is equal to tan square A. Now in madan tandre le, idunna simplify madkon thogtini. Elli tanaka antandra tan square A barbeku alli tanaka. ಇದನ್ನು ಸಿಂಪ್ಲಿಫೈ ಮಾಡ್ಕೊಂತ ಹೋಗ್ತೀನಿ ಎಲ್ಲಿ ತನಕ ಟ್ಯಾನ್ ಸ್ಕ್ವೇರ್ ಎ ಬರಬೇಕು ಅಲ್ಲಿ ತನಕ ಕೇಳ್ತಾ ಮಾಡೋಣ ಸಿಂಪ್ಲಿಫೈ ಓಕೆ ದಿಸ್ ಇಂಪ್ಲೈಸ್ ಬರ್ಬಿಡ್ತೀನಿ ಡೈರೆಕ್ಟ್ ಆಯ್ತು ದಿಸ್ ಇಂಪ್ಲೈಸ್ ಅಂತ ಬರೆದು ಇನ್ ಬ್ರಾಕೆಟ್ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಫಾರ್ಮುಲಾ ಬರ್ಸಿದ್ದೀನಿ ನಿಮ್ಗೆ ಸೆಕೆಂಡ್ ಸ್ಕ್ವೇರ್ ಅಂತ ಈಗ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಸ್ ಸೆಕೆಂಡ್ ಸ್ಕ್ವೇರ್ ಎ ದೆನ್ ಒನ್ ಪ್ಲಸ್ ಕಾಟ್ ಸ್ಕ್ವೇರ್ ಫಾರ್ಮುಲಾ ಬರ್ಸಿದ್ದೀನಿ ಕೋ ಸೆಕೆಂಡ್ ಸ್ಕ್ವೇರ್ ಎ ಅಂತ ಇಸ್ ಈಕ್ವಲ್ ಟು ಬ್ರಾಕೆಟ್ ಒಳಗಡೆ 1 minus sine is nothing but what? Sorry, tan is nothing but what? Sine divided by cos A whole divided by 1 minus cos divided by sine A whole square. Correct? Is equal to n barbeku namaga answer? Tan square A barbeku. Okay. Then this implies bracket second square is nothing but 1 divided by cos square. ಸೆಕೆಂಡ್ ಫಾರ್ಮುಲೇನು ಒನ್ ಡಿವೈಡ್ ಬೈ ಕಾಸ್ ಓಕೆ ಹೋಲ್ ಡಿವೈಡ್ ಬೈ ಕೋ ಸೆಕೆಂಡ್ ಸ್ಕ್ವೇರ್ ಫಾರ್ಮುಲೇನು ಒನ್ ಡಿವೈಡ್ ಬೈ ಸೈನ್ ಸೈನ್ ಸ್ಕ್ವೇರ್ ಎ ಓಕೆ ದಿಸ್ ಈಸ್ ಈಕ್ವಲ್ ಟು ಇನ್ ಬ್ರಾಕೆಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಂತಿಲ್ಲ ಏನೇನು ಒಂದು ಡಿವಿಷನ್ ಒಂದು ಕಾಸ್ ಇಂಟು ಒನ್ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಹೋಲ್ ಡಿವೈಡೆಡ್ ಬೈ ಸೈನ್ ಎ ಮೈನಸ್ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಹೋಲ್ ಸ್ಕ್ವಯರ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಎ ದಿಸ್ ಇಂಪ್ಲೈಸ್ ಪಿ ಡಿವೈಡ್ ಬೈ ಕ್ಯೂ ಆರ್ ಬೈ ಎಸ್ ಕೆಳಗಿಂದ ಮ್ಯಾಗ ಹೋಗಿ ಉಲ್ಟಾಗಿ ಇಂಟರ್ ಹೌದಿಲ್ಪ ರೆಸಿಪ್ರೋಕಲಾಗಿ ಇಂಟು ಆಗ್ತದೆ ಉಲ್ಟಾಗಿ ಇಂಟು ಆಗ್ತದೆ ಅಂತ ಓಕೆ ಒನ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ಇಂಟು ಸೈನ್ ಸ್ಕ್ವಯರ್ ಎ ಡಿವೈಡೆಡ್ ಬೈ ಒನ್ ಇಸ್ ಈಕ್ವಲ್ ಟು ಇಲ್ಲಿ ನೋಡಿ ಏನಾಗ್ತದೆ ಇದನ್ನು ಡಿವಿಷನ್ ಇದು ಮ್ಯಾಗ ಹಿಂಗೆ ಮಲ್ಟಿಪ್ಲೈ ಆಗ್ತದೆ ಉಲ್ಟಾ ಆಗಿ ರೆಸಿಪ್ರೋಕಲಾಗಿ ಪಿ ಬೈ ಕ್ಯೂ ಆರ್ ಬೈ ಎಸ್ ಉಲ್ಟಾ ಆಗ್ತದೆ ಇದು ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಸೈನ್ ಕಾಸ್ ಅದು ಕ್ಯಾನ್ಸಲ್ ಮಾಡೋಕೆ ಬರಲ್ಲ ಎರಡು ಸೈನ್ ಇರಬೇಕು ಇಲ್ಲ ಎರಡು ಕಾಸ್ ಇರಬೇಕು ದೆನ್ ಕಾಸ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಕರೆಕ್ಟ್ whole square is equal to tan square a this implies look here sin square a into 1 sin square a divided by cos square a into 1 cos square a is equal to in bracket ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ ನಾನು ಮೇಲಿಂದ ಅಷ್ಟೇ ಈ ಜಾಗದಾಗ ಮೈನಸ್ ಕಾಮನ್ ತೆಗೆದಾಗ ಬ್ರಾಕೆಟ್ ಒಳಗೆ ಕಾಸ್ ಇದ್ದಿದ್ದು ಪ್ಲಸ್ ಅದೇ ಇದು ಇದು ಮೈನಸ್ ಆಗ್ತದೆ ಸೈನ್ ಮೈನಸ್ ಇದ್ದೇನಾಗ್ತದೆ ಪ್ಲಸ್ ಆಗ್ತದೆ ಅಂದ್ರೆ ಏನು ಬರಲಿ ಈಗ ಸೈನ್ ಎ ಮೈನಸ್ ಕಾಸ್ ಎ ಬ್ರಾಕೆಟ್ ಇಂಟು ಸೈನ್ ಎ ಆಮೇಲೆ ಹೋಲ್ ಡಿವೈಡೆಡ್ ಬೈ ಕಾಸ್ ಎ ಇಂಟು ಸೈನ್ ಎ ಮೈನಸ್ ಕಾಸ್ ಎ ಕ್ಯಾನ್ಸಲ್ ಕ್ಯಾನ್ಸಲ್ ಬ್ರಾಕೆಟ್ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಎ ದೆನ್ ಸೈನ್ ಡಿವೈಡ್ ಬೈ ಕಾಸ್ ಇನ್ ಫಾರ್ಮುಲಾ ಸೈನ್ ಬೈ ಕಾಸ್ ಟ್ಯಾನ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು
ಬ್ರಾಕೆಟ್ ಒಳಗಡೆ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಎ ಕರೆಕ್ಟ್ ಅರ್ಥ ಆಗತ್ತದ ಓಕೆ ದೆನ್ ಡೇರ್ ಫೋರ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಬೈ ಕಾಸ್ ಅಂದ್ರೆ ಏನಪ್ಪ ಸೈನ್ ಬೈ ಕಾಸ್ ಅಂದ್ರೆ ಟ್ಯಾನ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಎ ಏನು ಮಾಡಿದ್ವಿ ನಾವು ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಬರೆದ್ವಿ ಮೈನಸ್ ಆ್ಯಸ್ ಇಟ್ ಈಸ್ ಇಟ್ ವಿ ದೇರ್ ಲಾಸ್ಟ್ ದಿಸ್ ಇಂಪ್ಲೈಸ್ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಮೈನಸ್ಗೆ ಸ್ಕ್ವಯರ್ ಮಾಡಿದ್ರೆ ಪ್ಲಸ್ ಆಗಿಬಿಡ್ತದೆ ದೆನ್ ಟ್ಯಾನಿಗೆ ಸ್ಕ್ವಯರ್ ಮಾಡಿದ್ರೆ ಟ್ಯಾನ್ ಸ್ಕ್ವಯರ್ ಎ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ ಎ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಹೆನ್ಸ್ ಮೂರು ಖತಮ್ ಖಲಾಸ್ ಓಕೆ ದಿಸ್ ಕಂಪ್ಲೀಟ್ಸ್ ದ ಲೆಸನ್ ಟ್ರಿಗ್ನೋಮೆಟ್ರಿ ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿತ್ತು ಅಂದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ ಬಟನ್ ಟಂಗ್ ಅಂತ ಹೇಳಿದ್ರು ಧನ್ಯವಾದಗಳು